ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಮದ್ಯಪಾನದಿಂದ ಸಾವು ಸಂಭವಿಸುತ್ತದೆ. ಸಿಗರೆಟ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಇಟ್ಸ್ ಕಾಸಸ್ ಕ್ಯಾನ್ಸರ್. ಮೋರ್ ದೆನ್ 50% ಆಫ್ ದ ಯೂತ್ ರೆಡಿ ಇದ್ದಾರೆ. ನಮ್ಮ ಬಿಸ್ನೆಸ್ ಅನ್ನ ಇನ್ನೂ ಮೇಲ್ ತಗೊಂಡ್ ಹೋಗೋದಕ್ಕೆ ನಾವೇ ಅವರಿಗೆ ಹೊಸ ಟೇಸ್ಟ್ ಕೊಡ್ಬೇಕು. ಗೌರ್ಮೆಂಟ್ ಕೊಡುವಂತ ಲಿಕ್ಕರ್ ಅಲ್ಲಿರೋ ಮತ್ತು ಸಾಕಾಗ್ತಿಲ್ಲ, ನಾವು ಆ ಕಿಕ್ ಕೊಡ್ಬೇಕು ಸಿಂಥೆಟಿಕ್ ಡ್ರಗ್ಸ್ ಇಂದ. ಹೇ ಪಾರ್ಟ್ನರ್, ನಮಗ್ ಪ್ರಾಫಿಟ್ ಜಾಸ್ತಿ ಆಗ್ತಾನೆ ಇರುತ್ತೆ, ಬಟ್ ಕಸ್ಟಮರ್ ಬೇಗ ಹೋಗ್ತಾರಲ್ವಾ? ಡೋಂಟ್ ವರಿ ಮೋಟಿ, ಜನರಿಗೆ ಕೊರತೆ ಇಲ್ಲದ ದೇಶ ಇದು, ಹುಡ್ತಾರೆ ಇರ್ತಾರೆ. ನೈಸ್, ಪೂರ್ತಿ ನೆಟ್ವರ್ಕ್ ನಾನು ನೋಡ್ಕೋತೀನಿ ಪಾರ್ಟ್ನರ್. ಪೋಲಿಯೋ ಡ್ರಾಪ್ಸ್ ಕೂಡ ಹೋಗದೇ ಇರೋ ಜಾಗಕ್ಕೆ ನಮ್ ಡ್ರಗ್ಸ್ ಕಳ್ಸ್ಕೊಡೋ ಜವಾಬ್ದಾರಿ ನಂದು. ಪಂಜಾಬ್ ರಾಜ್ಯ ಮಾಡಿದ ಅದೃಷ್ಟ ಏನು, ಉಳಿದ ರಾಜ್ಯಗಳು ಮಾಡಿದ ಪಾಪ ಏನು? ಹೇ ಬ್ರದರ್, ಎಲ್ಲರೂ ನಮ್ ಡ್ರಗ್ಸ್ಗೆ ಅಡಿಕ್ಟ್ ಆಗ್ಲೇಬೇಕು. ನಾನು ಇನ್ವೆಂಟ್ ಮಾಡಿರೋ ಸಿಂಥೆಟಿಕ್ ಡ್ರಗ್ ಒಂದು ಸಾರಿ ಟೇಸ್ಟ್ ಮಾಡಿದ್ರೆ ಸಾಯೋವರ್ಗು ಟೇಸ್ಟ್ ಮಾಡ್ತಾನೇ ಇರ್ತಾರೆ. ಚೀರ್ಸ್. ಚೀರ್ಸ್. ಹ್ಮ್, ಲುಕ್ ಅಟ್ ದಿಸ್. ನಮ್ಮ ಬಿಸ್ನೆಸ್ಗೆ ಸಪೋರ್ಟ್ ಮಾಡೋ ಪೊಲೀಸ್, ಪೊಲಿಟಿಷಿಯನ್ಸ್ ಆ್ಯಂಡ್ ಬಿಗ್ ಶಾಟ್ಸ್. ಹ್ಮ್, ಕ್ಯಾ ಪ್ಲಾನ್ ಹೇ ಭಾಯ್. ನೀನು ಬೆಂಗಳೂರಿಗೆ ಬಂದ್ರೆ ಮಸ್ತ್ ಕಿಕ್ ಇರುತ್ತೆ, ಮಜಾ ಬರುತ್ತೆ. ನೋಬಡಿ ಕ್ಯಾನ್ ಸ್ಟಾಪ್. ಯಸ್ ರವಿ, ಜಸ್ಟ್ ಗಾಟ್ ದ ಮೇಲ್. ಇವ್ರು ತುಂಬ ಡೇಂಜರಸ್ ಬಿಸ್ನೆಸ್ನ ಪ್ಲಾನ್ ಮಾಡ್ತಾ ಇದ್ದಾರೆ. ಸಿಂಥೆಟಿಕ್ ಡ್ರಗ್ಸ್ ದೇಶ ಪೂರ್ತಿ ನಾಶ ಆಗೋಗುತ್ತೆ. ನೋ, ಇದನ್ನು ಹೇಗಾದರೂ ತಡೀಬೇಕು. ಆ ನಾಲ್ಕು ಜನದ ಕ್ರೈಮ್ ಡೀಟೇಲ್ಸ್ ನನ್ನ ಹತ್ರ ಇದೆ. ಲೆಟ್ಸ್ ಮೀಟ್ ಅಟ್ ಅವರ್ ಪ್ಲೇಸ್. ನೋ 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 ನೋ, ಒಂದೆರಡು ದಿನ ಇದ್ರೆ ಇವ್ರ ನೆಟ್ವರ್ಕ್ ಪೂರ್ತಿ ಗೊತ್ತಾಗುತ್ತೆ. ಆಗ ದೊಡ್ಡ ದೊಡ್ಡ ತಿಮಿಂಗ್ಲಗಳು ಆದಷ್ಟು ಬೇಗ ನಮ್ಮ ಕೈಗೆ ಸಿಗುತ್ತೆ. ಎಸ್ ಮಿಸ್ಟೇಕ್ ಶಿವ. ಮಿಸ್ಟೇಕ್. ಗೊತ್ತಿರೋ ಶತ್ರುಗಳು 100 ಜನ ಇದ್ರೂ ಪರವಾಗಿಲ್ಲ, ಸಾಯಿಸ್ಬರ್ಬೋದು. ಆದ್ರೆ ಗೊತ್ತಿಲ್ದಿರೋ ಶತ್ರು ಒಬ್ಬ ಇದ್ರೂ ತೊಂದ್ರೆನೆ, ಸಾವೇ ಬರ್ಬೋದು. ಓ ಮೈ ಗಾಡ್, ನಾವು ಯಾವುದೇ ಬಿಸ್ನೆಸ್ ಮಾಡಿದ್ರು ಮರ್ಡ್ರ್ ಮಾಡೋದ್ ಮಾತ್ರ ತಪ್ಪೋದಿಲ್ಲ. ನಮ್ಮ ಅಕ್ಕಪಕ್ಕ ಇರೋ ಕಾಗೆಗಳ ಮಧ್ಯ ಈ ಕೋಗಿಲೆನ ಕರ್ಕೊಂಡು ಬಂದಿರೋರು ಯಾರು ಇಲ್ಲಲ್ಲ? ಇನ್ಯಾರು? ಆ ಪೌಡರ್ ಪಾಂಡು. ಈ ಸರಿ ಅವನು ಗಟ್ಟಿಯಾಗಿ ವಾರ್ನಿಂಗ್ ಕೊಡ್ಬೇಕು. ನಾವು ಮಾಡೋ ಕತ್ಲೆ ವ್ಯಾಪಾರಕ್ಕೆ ದಾರಿ ತೋರಿಸೋದು ಚಿಕ್ಕ ಮಿಂಚುಳ ಆದ್ರೂ ಸರಿ ಸಾಯೋವರೆಗೂ ಸಾಯಿಸ್ಬೇಕು. ಬಿಸ್ನೆಸ್ ಮಾಡೋಕೆ ಆಗದೆ ಹೋದ್ರೆ ಹೀಗೆ ಕ್ರೈಮ್ಸ್ನ ಮಾಡೋ ಹಾಗೆ ಆಗುತ್ತೆ. ಅರ್ಥ ಆಯ್ತು, ವಾರ್ನಿಂಗ್ ಅಲ್ಲ, ಸಾಲೆ ಕೊಯ್ ಸಾರಿ ಸಾಯಿಸ್ಬಿಡ್ತೀನಿ. ಆ ರವಿ ಎಲ್ಲಿದ್ದಾನಂತ ಮೊದಲು ಟ್ರೇಸ್ ಮಾಡಿ. ಓಕೆ ಬಾಯ್. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ಹೇಳು ರಘು. ಅದೇ ಸರ್, ನೀವು ಪಾಲಿಟಿಕ್ಸ್ಗೆ ಎಂಟ್ರಿ ಆಗ್ತಾ ಇದ್ದೀರಾ ಅಲ್ವಾ? ನಿಮ್ಮನ್ನ ಎಲಿಮಿನೇಟ್ ಮಾಡೋ ಪ್ರೋಗ್ರಾಮ್ಸ್ನ ಸ್ವಲ್ಪ ಡಿಸೈಡ್ ಮಾಡೋಣ ಅಂತ. ಏನು? ಹಾಂ, ಅದೇ, ನಿಮ್ಮನ್ನ ಎಲಿಮಿನೇಟ್ ಮಾಡೋ ಪ್ರೋಗ್ರಾಮ್ಸ್ನ ಡಿಸೈಡ್ ಮಾಡೋಣ ಅಂತ. ಹ್ಮ್, ಗುಡ್. ಅದೇ ಸರ್, ನೀವು ಹೇಳಿದ್ರಲ್ಲ ರವಿ, ಅಯ್ಯೋ ಅವನು ತುಂಬ ಶಾರ್ಪು ಸರ್, ದೊಡ್ಡದಾಗಿ ಇನ್ವೆಸ್ಟಿಗೇಟ್ ಮಾಡಿದ್ದಾನೆ. ಆ ಪೆನ್ ಡ್ರೈವು ನನ್ನ ಹತ್ರನೇ ಇದೆ, ನಮ್ಮ ಚಾನೆಲ್ಗೆ ಹಾಕಿ ಅಂತಿದ್ದಾನೆ. ಛೇ ಛೇ, ನನಗೆ ರೇಟಿಂಗ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಸರ್. ಗುಡ್. ಹೌ ಮಚ್ ಯು ವಾಂಟ್? ಏನೋ, ನಿಮ್ಮ ಬಿಸ್ನೆಸ್ಸು ಬಂಗಾರದ ಬಾತ್ಕೋಳಿ ಇದ್ದಾಗೆ, ಅದಿಡೋ ಮೊಟ್ಟೆಯಲ್ಲಿ ನನಗೂ ಒಂದು ಚಿಕ್ಕ ಮೊಟ್ಟೆ, ನೀವೇನಾದರೂ ಕೊಟ್ಟರೆ ಆ ಆಮ್ಲೆಟ್ ಮಾಡ್ಕೋತೀನಿ.
10 ಕ್ರೋರ್ಸ್. ಅಯ್ಯೋ ಕೋಟಿ ಯಾಕೆ ಸರ್, ಒಂದು 50 ಲಕ್ಷ ಕೊಡಿ ಸಾಕು ಡಾಲರ್ಸ್. ಓಕೆ ಓಕೆನಪ್ಪ, ಡೀಲ್ ಓಕೆ. ನಿನಗೆ 10% ಸೆಟ್ಲ್ ಆಗಿ ಬಿಡೋಗು. ಕಾರ್ ನಿಲ್ಸೋ, ಈ ಜರ್ನಿ ಸಾಕು. ಹಲೋ, ಈ ಜರ್ನಿನ ಲೈಫ್ ಜರ್ನಿನ ಮಧ್ಯದಲ್ಲಿ ಇಳಿಬೇಡ, ಆಕ್ಸಿಡೆಂಟ್ ಆಗಿ ಹೋಗ್ತೀಯಾ. ಐ ನೋ ದಟ್ ವೆರಿ ವೆಲ್ ಸರ್, ಬಾಯ್. ಹೋಗಲೇ. ಪೌಡರ್ ಪಾಂಡುಗೆ ಪೌಡರ್ ಹಾಕ್ತಿರೇನ್ರಿ? ದೇವ್ರೇ ದೇವ್ರೇ, ಅಯ್ಯೋ ಪಾಂಡು, ನಿನ್ನ ಕಾಪಾಡೋ ದೇವ್ರೇ ಇಲ್ವಾ? ಏನಾದ್ರೂ ಮಾಡಿ ನನ್ನ ಕಾಪಾಡು ದೇವ್ರೇ. ಒನ್ ಮೋ ಪೆ ಪ್ಲೀಸ್. ಅಯ್ಯೋ ದೇವ್ರೇ, ಕಾಪಾಡ್ತೀಯ ಅನ್ಕೊಂಡ್ರೆ ಆರ್ಡರ್ ಮಾಡ್ತಾ ಇದ್ದೆ ದೇವ್ರೇ. ದೇವ್ರೆ, ಇದು ಕೈಯಲ್ಲ ಕಾಲ್ ಅನ್ಕೋತೀರಿ ದೇವ್ರೇ? ಏನಾದ್ರೂ ಮಾಡಿ ನನ್ನ ಕಾಪಾಡು. ಯಾವ ದೇವ್ರು ಕಾಪಾಡೋದಿಲ್ಲ, ನಿನ್ನ ಎತ್ತಾಕೊಂಡು ಬರಕ್ ಹೇಳಿದ್ದು ಆ ಚೋರ್ ಬಜಾರ್ ಲಾಲ. ಆ ಶಿವ ಗೋವಾದಲ್ಲಿ ಗ್ಯಾಂಬ್ಲಿಂಗು ಅಂತ ಹೇಳ್ದ, ಹವಾಲಾ ಎಲ್ಲ ನಂದೇ ಅಂತ ಹೇಳ್ದ, ಆಮೇಲೆ ನಮ್ಮ ಪೌಡ್ರು ಅಂದ್ರೆ ತುಂಬಾ ಇಷ್ಟ ಅಂದ, ಅದಕ್ಕೆ ನಿನ್ಗೇನಾದ್ರೂ ಉಪಯೋಗಕ್ಕೆ ಬರ್ತಾನೇನೋ ಅಂತ ಎಂಟ್ರಿ ಮಾಡಿಸ್ತಲ್ಲ, ಆದ್ರೆ ಅವನೇ ನನ್ನ ಸೆಂಟ್ರಿ ಮಾಡ್ತಾನೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲಲ್ಲ. ಎಷ್ಟೋ ಸರಿ ಮಾಲಿಸ್ಕೊಂಡು ಹೋಗಿದ್ಯಾ, ಒಂದ್ ಪೈಸಾ ಕೊಟ್ಟಿಲ್ಲ. ಯಾವತ್ತಾದ್ರೂ ದುಡ್ಡು ಕೇಳಿದೀನ? ಕೇಳಿಲ್ಲ ತಾನೆ. ಆ ವಿಷಯದಲ್ಲಿ ನೀನು ಮಹಾನುಭಾವನಪ್ಪ. ಬಿಸ್ನೆಸ್ ಮಾಡಕ್ ಬಂದಿಲ್ಲ ಅಂದ್ರೆ ಕ್ರೈಮ್ ಮಾಡ್ಕೊಂಡು ಬದುಕ್ಬೇಕಂತೆ. ಈಗ ಕೂಡ ನಿನ್ನ ಬಿಟ್ರೆ ನನಗೆ ಬಿಸ್ನೆಸ್ ಮಾಡೋದಲ್ಲ ಕ್ರೈಮ್ ಮಾಡೋ ಕೂಡ ಬರೋದಿಲ್ಲ ಅನ್ಕೋತಾರೆ. ಏಯ್ ಬಾಕ್ಸ್ ತಗೊಂಡ್ ಬರೋ. ಪಟೇಲ್, ವಾಟ್ ಇಸ್ ದಿಸ್ ಪ್ಲೇಸ್? ನಾವ್ ಎಲ್ಲಿಗೆ ಬಂದಿದೀವಿ? ಸರ್ಪ್ರೈಸ್. ಸರ್ಪ್ರೈಸ್ ಏನು? ನನ್ನ ಹೇಳು ಅಂತೀಯಾ, ನೀನೇ ತಿಳ್ಕೊಳ್ತೀಯಾ? ಬೇಡ ಬೇಡ, ನಾನೇ ಹುಡ್ಕೋತೀನಿ. ಗುಡ್ ಗರ್ಲ್. ನಿನಗೆ ಬೇಕಾಗಿರೋದು ಇಲ್ಲೇ ಇದೆ, 5 ಮಿನಿಟ್ಸ್ ಅಲ್ಲಿ ನೀನೇ ಹುಡ್ಕೊಳ್ತೀಯಾ, ಓಕೆನಾ? ಹಾ ಓಕೆ. ಕ್ಯಾ ಚಾಹಿಯೇ ಭಾಯಿ ಸಾಬ್? ಕಾಮ್ ಪೆ ಆಯಾ. ಲೋ ಹಾಗೆ ಮಾಡಬೇಡವೋ, ನಾನು ನಿನ್ನ ಡ್ಯಾಡಿ ಹಾಗೆ ಕಣೋ, ನನ್ನ ಮಮ್ಮಿ ಮಾಡಬೇಡವೋ. ಚಿಕ್ಕ ವಯಸ್ಸಲ್ಲಿ ನೀನು ಪೌಡರ್ ಇಲ್ಲದೆ ತಿರುಗ್ತಾ ಇದ್ದ ದಿನಗಳಲ್ಲಿ ನಿನ್ನ ನೋಡ್ಕೊಂಡು ನನ್ನ ಪೌಡರ್ ನಾನು ನಿನಗೆ ಕೊಟ್ಟು ನಿನ್ನ ಈ ಬಿಸ್ನೆಸ್ಗೆ ಸೇರಿಸಿದ್ದೀನಿ ಕಣೋ, ಹೀಗೆ ನನ್ನ ಋಣ ತೀರಿಸೋದು? ಋಣ ತಗೋ ನಿನ್ನ ಋಣ. ಅಯ್ಯಯ್ಯೋ, ಈಗ ನೀನೊಬ್ಬ ಈಜಿಪ್ಟ್ ಮಮ್ಮಿ, ನಿನ್ ಬಾಡಿ ಜೊತೆ ಬಿಸ್ನೆಸ್ ಮಾಡ್ತೀನಿ. ಯಾರು ನೋಡ್ತಾ ಇಲ್ಲ ಅಂತ ಅನ್ಕೋಬೇಡ, ದೇವ್ರು ನೋಡ್ತಾ ಇರ್ತಾನೆ. ಇದೊಂದು ಕ್ಷಮಿಸ್ಬಿಡು ತಂದೆ. ಪಾರ್ಟಿ ಆಗಯ್ಯ.
ಏನ್ ದೊಡ್ಡವ್ರೆ, ಯಾರನ್ನಾದ್ರೂ ಸಾಯಿಸ್ಬೇಕಾಗಿತ್ತ? ಏನ್ ಮ್ಯಾಟ್ರು? ದ್ವೇಷ. ದ್ವೇಷ ಈ ವಯಸ್ಸಲ್ಲಿ? ಯಾರನ್ನ ಸಾಯಿಸ್ಬೇಕು? ಇವನ್ನೆಲ್ಲೋ ನೋಡ್ದ ಹಾಗಿದೆಯಲ್ಲ, ಇಷ್ಟು ಚಿಕ್ಕ ಹುಡುಗ, ಇವನ್ ಮೇಲೆ ದ್ವೇಷನ? ಅವಾಗ ಚಿಕ್ಕವನೆ, ಇವಾಗ ಎಮ್ಮೆ ತರ ಬೆಳೆದಿದ್ದಾನೆ. ಮತ್ತೆ ಆ ಪ್ರಾಣಿ ಫೋಟೋ ಕೊಡೋದಲ್ವಾ? ಇವನು ಪ್ರಾಣಿ ಅಲ್ಲ, ಮೃಗ. ಇವನನ್ನ ಸಾಯಿಸೋದು ತುಂಬಾ ಕಷ್ಟ. ಹೇ, ನನ್ನೇ ಸಾಯಿಸ್ಕೋಬೇಕಂತೆ? ನನ್ನ ನಾನೇ ಯಾಕೆ ಸಾಯಿಸ್ಕೋಬೇಕು? ಕಾಲ್ ಮೀ ಸರ್. ಓ ಸರ್, ಕಾಲ್ ಹಿಮ್ ಸರ್. ಸರ್ 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 ನನ್ನ ನಾನೇ ಯಾಕೆ ಸಾಯಿಸ್ಕೋಬೇಕು? ಕಾಲ್ ಮೀ ಸರ್. ಅನ್ಯಾಯವಾಗಿ ನನ್ನ ವಿಷಯಕ್ಕೆ ಬರಬೇಡ, ಬಂದ್ರೆ ದೇವ್ರು ಬರ್ತಾನೆ ಅಂತ ಹೇಳಿದೆ ತಾನೇ. ನನ್ನ ಮಾತು ಕೇಳಿದ್ಯಾ? ಬಂದ ತಾನೇ? ನಿನ್ ಸತ್ತೋದ? ಬೇಡ, ನಾನ್ ಬರಲ್ಲ, ನಾನ್ ಬರಲ್ಲ. ನಿನಗೋಸ್ಕರ ಅಲ್ದೇ ಇದ್ರು ನನಗೋಸ್ಕರ ಬಾ. ಪಟೇಲಿಗೆ ಹುಷಾರಿಲ್ವಲ್ಲ? ಹೇಗೆ ಹುಷಾರಿರುತ್ತೆ? ಒಂದು ಅಪಾಯಿಂಟ್ಮೆಂಟ್ಗೂ ಬರಲ್ಲ, ಜೊತೆಗೆ ಆಲ್ಕೋಹಾಲ್ ಟೆನ್ಷನ್ ಅಲ್ಲ. ಅವಾಗ ಅವಾಗ ಒಂದ್ ಸ್ಮಾಲ್ ಸ್ಮಾಲ್ ಏನಿಲ್ಲ, ಜಾಸ್ತಿನೇ ಕುಡಿತಾರೆ. ಪಟೇಲ್ ಸರ್, ಯು ಹ್ಯಾವ್ ಅ ಬಿಗ್ ಹಾರ್ಟ್ ಬಟ್ ಇಟ್ಸ್ ರನ್ನಿಂಗ್ ವೆರಿ ವೀಕ್. ನೀವೇ ಹೇಳಿ ಡಾಕ್ಟರ್, ನನ್ ಚಿಕ್ಕವಳು ಅಂತ ನನ್ ಮಾತ್ ಕೇಳ್ತಿಲ್ಲ ಪಟೇಲ್. ನಿಮ್ ಹಾರ್ಟ್ ಕಂಡೀಷನ್ ಚೆನ್ನಾಗಿದ್ರೆ ತಾನೆ ನಿಮ್ ಮಗು ಇರೋದು. ಡೋಂಟ್ ಮಿಸ್ ನೆಕ್ಸ್ಟ್ ಅಪಾಯಿಂಟ್ಮೆಂಟ್. ಶೋರ್, ಥ್ಯಾಂಕ್ ಯು. ಯಾಮಿನಿ, ಪ್ಲೀಸ್ ಗೆಟ್ ಡೌನ್. ಕಮ್ 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 ಕಮ್. ಇಲ್ಲಿವರೆಗೂ ಮಾಡಿರೋ ಟ್ರೀಟ್ಮೆಂಟ್ ರಿಸಲ್ಟ್ಸ್ ಚೆನ್ನಾಗೇ ಇದೆ. ನೆಕ್ಸ್ಟ್ ಮಂತ್ ಆಪರೇಷನ್ ಮಾಡ್ಬೋದು, ಖಂಡಿತವಾಗ್ಲೂ ದೃಷ್ಟಿ ಬರುತ್ತೆ. ಥ್ಯಾಂಕ್ ಯು ಡಾಕ್ಟರ್. ಯಾಮಿನಿ, ಯು ಆರ್ ಗೋಯಿಂಗ್ ಟು ಸೀ ಸೂನ್.
Are you happy? Yes, I am happy. Hello. Hi. Lalana mate avan gang na yaro saisidare. ಮಾವನಣ್ಣು ಮಾವನಣ್ಣು ಎಲ್ಲರಿಗೂ ಕೊಡ್ತೀನಿ. ಸರ್ಪಂಚ್ 25,000 ಕ್ಯಾಚೆಟ್, ಕೌನ್ಸಿಲರ್ 50,000 ಕ್ಯಾಚೆಟ್, ಕಾರ್ಪೊರೇಟರ್ 1,00,000 ಕ್ಯಾಚೆಟ್, ಮಿಕ್ಕಿದೆಲ್ಲ ಕಾರ್ಯಕರ್ತರಿಗೆ ಕಮಾನ್ ಕ್ಯಾಚೆಟ್ 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 ಕ್ಯಾಚೆಟ್. ಇವಾಗಲೇ ಕೊಡ್ತೀನಿ ಸರ್, ಒಂದು ನಿಮಿಷ ಒಂದು ನಿಮಿಷ. ಕ್ಯಾಚೆಟ್ ಕ್ಯಾಚೆಟ್. ಏ ಜಗ್ಗ, ನೀನ್ ಕೂಡ ಒಳ್ಳೆ ಸ್ಯಾಲ್ರಿ ಕೊಡು, ನಿನ್ಗೂ ಹಣ್ ಕೊಡ್ತೀನಿ. ಇವನಿಗೆ ಬೇಕಂತ ಕೇಳಿ. ದುಬೈಯಿಂದ ಫೋನು. ದುಬೈಯಿಂದನಾ? ಅಯ್ಯೋ ದೇವ್ರೇ, ನಾನ್ ಪಬ್ಲಿಕ್ ಗೆ ಯಜಮಾನ ಆದ್ರೆ ಇವನು ನನ್ಗೆ ಯಾರೋ ಸಾಯಿಸಿದ್ದಾರೆ. ನಮ್ ಬಗ್ಗೆ ಗೊತ್ತಿದ್ದು ಹಾಗೆಲ್ಲ ಮಾಡಿದ್ ಯಾರಣ್ಣ? ಮಾಡಿದ್ದು ಯಾರೇ ಇರ್ಲಿ ಮಿನಿಸ್ಟರ್, ಇದು ಚಿಕ್ಕ ವಿಷಯ ಅಲ್ಲ. ಅರ್ಥ ಆಯ್ತು ಅಣ್ಣ, ನಾನು ಈಗ್ಲೇ ಡಿ ಜಿ ಪಿ ಹತ್ರ ಮಾತಾಡ್ತೀನಿ, ಅವನ್ ಕೆಲ್ಸ ಮುಗ್ದ ಹಾಗೆ. ಇರು, ಮರ್ಡರ್ಗೆ ಸಂಬಂಧಪಟ್ಟ ಪ್ರತಿ ಚಿಕ್ಕ ಡೀಟೇಲ್ಸ್ ಮೊದ್ಲು ನಮ್ಗೆ ಗೊತ್ತಾಗ್ಬೇಕು. ಆ ಜಾಗದಲ್ಲಿ ನಮ್ಮವರನ್ನ ಬಿಟ್ರೆ ಬೇರೆ ಯಾರು ಬರ್ಕೂಡ್ದು. ಸಾಯಿಸಿದವನು ಯಾರು, ಅವನು ಯಾಕೆ ಸಾಯಿಸ್ದ, ಅವನು ಎಲ್ಲೇ ಇದ್ರು ಸರಿ ಮೊದ್ಲು ನನಗೆ ಗೊತ್ತಾಗ್ಬೇಕು. ಏನಾದರೂ ವ್ಯತ್ಯಾಸ ಆದ್ರೆ ನಾನೇ ಬರ್ಬೇಕಾಗತ್ತೆ. ಬೇಡ ಬೇಡ ಅಣ್ಣ, ನೀನ್ ಬರುವಂತ ಕೆಲಸ ಏನಿಲ್ಲ. ಈ ಮಧ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಆಫೀಸರ್ನ ನೋಡಿದೆ ಅಣ್ಣ, ನಮ್ಗಿಂತ ಕನ್ನಿಂಗು, ನಮ್ಗಿಂತ ಕರಪ್ಟೆಡ್, ನಮ್ಗಿಂತ. ಅದೇ ಅಣ್ಣ, ಇಂತ ದರಿದ್ರ ಕೆಲಸ ಮಾಡೋದ್ರಲ್ಲಿ ನಮ್ಗಿಂತ ಮೋಸ್ಟ್ ಕಾನ್ಫಿಡೆಂಟ್ ಅಂತ ಹೇಳ್ತಿದ್ದೀನಿ. ಆದ್ರೆ ಸ್ವಲ್ಪ ಹೆಡ್ ವೇಟ್. ಟೇಕ್ ಯುವರ್ ಓನ್ ಟೈಮ್ ಅಂತೆ, ಬಟ್ ಡೋಂಟ್ ವೇಸ್ಟ್ ಔನ್ ಟೈಮ್ ಅಂತೆ. ದರಿದ್ರ ಸ್ಟೇಟ್ಮೆಂಟ್ ಒಂದು. ಸರ್ ಸರ್, ಮಿನಿಸ್ಟರ್ ಸರ್, ನಿಮ್ಮ ನಮ್ಮ ಕೆಲಸ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರವ್ರ ಕೆಲಸ ಅವರೇ ಮಾಡ್ಕೊಳ್ಳಿ ಅಂತ. ಸರ್ಕೊಳ್ಳಿ. ಏ ಜಗ್ಗ ಸರ್, ಬಂದೆ. ಆಲ್ರೆಡಿ ನೀನು ಮಾಡಿರೋ ತಪ್ಪನ್ನ ಕವರ್ ಮಾಡಕ್ಕೆ ನಿಮ್ಮಪ್ಪ ತುಂಬ ಕಷ್ಟಪಡ್ತಿದ್ದಾರೆ. ಹಾಯ್ ಮೇಡಮ್. ಇಶ್ಯೂ ಮಾಡದೆ ಕೇಸ್ ಕ್ಲೋಸ್ ಮಾಡಿದ್ದಕ್ಕೆ ಎಂ ಪಿ ಅವರು ನಿಮಗೆ ಥ್ಯಾಂಕ್ಸ್ ಹೇಳಕ್ ಹೇಳಿದ್ರು ಮೇಡಮ್. ಓಕೆ, ಅವ್ರಿಗೆ ಸ್ವಲ್ಪ ಹುಷಾರಾಗಿರೋಕೆ ಹೇಳಿ. ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಇನ್ನೊಂದು ಸಾರಿ ತಪ್ಪು ಮಾಡಬೇಕು ಅಂತ ಅನಿಸ್ತಿದೆ. ನನ್ನ ಹತ್ರ ಬರ್ಬೇಕಾದ್ರೆ ಮುಚ್ಕೊಂಡು ತಲೆ ತೆಗೆಸ್ಕೊಂಡು ಬರ್ಬೇಕು. ಆಗಲ್ಲ ಅಂತ ಯಾರಾದ್ರೂ ಬಾಲ ಬಿಚ್ಚಿದ್ರೆ ಬೆಂಡೆತ್ತಿ ಕಾರದ ಪುಡಿ ಹಾಕ್ತೇನೆ. ನಮಸ್ತೆ ಸರ್, ಮನೆ ರಿಪೇರಿ ಕೆಲಸ ಎಲ್ಲ ಮುಗೀತು ಸರ್. ಪೇಂಟಿಂಗ್ ಈಸಿಯಾಗಿ ಆಯ್ತು, ಆದ್ರೆ ಸೇಮ್ ಟು ಸೇಮ್ ಫರ್ನಿಚರ್ ಮಾಡೋದೇ ಕಷ್ಟ ಆಯ್ತು ಸರ್. ನೀವೇ ಸ್ವಲ್ಪ ನೋಡಿ. ಏನ್ ಸರ್ ಈ ವೇಟಿಂಗು? ಬಾಸ್ ಏನಾದ್ರೂ ಬರ್ತಿದಾರಾ? ಬಾಸ್ ಎಲ್ಲಿದ್ದಾರೋ, ಎಲ್ಲೋ ಲಾಸ್ ಏಂಜಲ್ಸ್ ಅಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಹಾಗಾದ್ರೆ ಮಾರ್ಕೆಟಿಗೆ ಆದ್ರೂ ಹೋಗೋಣ ಬನ್ನಿ ಸರ್, ಚಿಲ್ಲರೆ ಕಾಸಾದ್ರೂ ಸಿಗತ್ತೆ. ಯಾರೋ ಹೊಸ ಆಫೀಸರ್ ಬರ್ತಾ ಇದಾರಂತೆ, ಒಳಗಡೆ ಒಂದು ಹುಳ ಕೂಡ ಹೋಗ್ಬಾರ್ದು ಅಂತ ಆರ್ಡರ್. ಅಂದ್ರೆ ನಿಮ್ ಕೈಲಿ ಏನೋ ಆಗೋದಿಲ್ಲ ಅಂತನಾ ಅವ್ರ ಉದ್ದೇಶ? ನನ್ ಟೈಮ್ ಬರ್ಲಿ ಕಣೋ, ಏನ್ ದಬ್ಬಾಕ್ತೀನಿ ಅಂತ ತೋರಿಸ್ತೀನಿ. ಸರ್ ಮೇಡಮ್ ಬಂದ್ರು ಅನ್ಸತ್ತೆ. ನಮಸ್ತೆ ಮೇಡಮ್, ಸಿಐ ಶೇಖರ್ ಚಂದ್ರ. ಡೆಡ್ ಬಾಡೀಸ್ ಅಲ್ಲಿ ದಿಸ್ ವೇ ಮೇಡಮ್. ಮಾರ್ನಿಂಗ್ ಮೇಡಮ್.
ಇವನ್ ಬಾಡಿಯಲ್ಲಿ ಪ್ರಾಣ ಹೋಗಿದ್ರು, ಇವನ್ ಫೇಸ್ ಅಲ್ಲಿ ಭಯ ಹೋಗಿಲ್ಲ. ಇದ್ಯಾವುದೋ ದೊಡ್ಡ ಗ್ಯಾಂಗ್ ಅಟ್ಯಾಕ್ ತರ ಇದೆ ಮೇಡಮ್. ಇದು ವೈಲ್ಡ್ ಅಟ್ಯಾಕ್. ಇವ್ರ ಮೇಲೆ ಯಾವ್ದೋ ಮೃಗ ದಾಳಿ ಮಾಡಿದೆ ಅನ್ಸುತ್ತೆ. ಎಷ್ಟು ಜನ? ಒಂದ್ 13 ಜನ ಇದ್ದಾರೆ ಮೇಡಮ್. ಅನ್ಲಕ್ಕಿ ನಂಬರ್. ಹುಲಿ ಜಿಂಕೆ ಗುಂಪುಗಳ ಮೇಲೆ ದಾಳಿ ಮಾಡಿರೋ ತರ ಇದೆ ಅಲ್ವಾ? ಇಂಟೆನ್ಷನಲ್ ಮರ್ಡರ್ಸ್. ಸಮ್ವನ್ ಇಸ್ ಮಿಸ್ಸಿಂಗ್. ಕೊಲೆ ಮಾಡಿರೋನು ಪ್ರಾಣ ತೆಗೆದ್ರಲ್ಲಿ PhD ಮಾಡಿರೋ ತರ ಇದೆ. ಕ್ಲಿಯರ್ ದ ಡ್ರಗ್ಸ್. ಎಸ್ ಮೇಡಮ್. ರಾಜಿ, ಕಂಗ್ರಾಚುಲೇಷನ್. ಯಾಕೆ ನನಗೆ ಹೇಳೇ ಇಲ್ಲ? ನಿನ್ ಕೊಲ್ಲಿಗೆ ಹೇಳಿದ್ರೆ ಗೊತ್ತಾಯ್ತು. ಏನಾಯ್ತು ರಾಜಿ? ಇಷ್ಟು ವರ್ಷ ನಂದು ಅನ್ಕೊಂಡಿರೋ ಈ ಪ್ರೀತಿ ಸ್ವಲ್ಪ ಕಡಿಮೆ ಆಗ್ತಿದ್ಯೇನೋ ಅಂತ ಭಯ ಆಗ್ತಿದೀವಲ್ಲ. ಇದು ನಮ್ ಪ್ರೇಮ ಯಾವಾಗ್ಲೂ ಬೆಳೆಯುತ್ತೆ ಹೊರತು ಕಮ್ಮಿ ಆಗಲ್ಲ. ನಿನ್ನ ಮಾತು, ನಿನ್ನ ಮೌನ, ಎಂಥ ರಂಗು ನಿನ್ನ ನೋಟ, ನಿನ್ನ ಧ್ಯಾನದಲ್ಲಿ ಜೀವನ. ನನ್ನ ಆಸೆಗೆಲ್ಲರಕ್ಕೆ ಕಟ್ಟಿಕೊಟ್ಟ ಮೇಲೆ ಈಗ ನಿನ್ನ ಸುತ್ತ ಸುತ್ತು ಮೈಮನ. ನಿರಂತರ ಮನಸ್ಸಿಗೀಗ ನಿಂದೆ ಧ್ಯಾನವು, ಪ್ರತಿ ಸಲ ಅದೇ ಸುಖ ಕೊಡೋದು ಪ್ರೀತಿಯು. ಮುಳ್ಳಿನಂತೆ ನಿನ್ನ ಸುತ್ತ ತಿರುಗುತ್ತಿರುವೆ, ಗಡಿಯಂತೂ ನಮ್ಮ ಪ್ರೀತಿಗೆ ಎಲ್ಲಿದೆ? ನಾನೆಲ್ಲೇ ಹೋದರೂನು ನೀನಲ್ಲಿ ಇದ್ದ ಹಾಗೆ, ಎಂದೆಂದು ನಿನ್ನ ಜಾಗ ಈ ಹೃದಯವೇ. ಗಾಳಿಯಲ್ಲಿ ತೇರಿ ಪ್ರೀತಿ ಬಂದ ಮೇಲೆ ನಿನ್ನ ಪಕ್ಕದಲ್ಲೇ ನಾನೆಂದಿಗೂ, ಮುತ್ತಿನಲ್ಲಿ ಮಾತು ಆಡುವಾಗ ನೀನು ಎಂಥ ತೊಂದರೆನೋ ಇರದಾಗಿದೆ. What's this, Vallabh? ಬೆಂಗಳೂರಿನಲ್ಲಿ ನಾವು ಕಟ್ತಿರೋಂತ ಮನೆ. ಆರು ತಿಂಗಳಾದ್ಮೇಲೆ ಸಂತೋಷ ಎಲ್ಲ ಈ ಮನೇಲೇ ಇರುತ್ತೆ. ಬೇಡ.
ಎನ್ಕ್ವೈರಿ ಅಂತ ಹೇಳಿದ್ರು. ನಿನ್ಗೆ ಹಲ್ಲಿಗಳು ಕೂಡ ಉಸಿರುಳಿ ತರ ಆಡ್ತವೆ ಗೊತ್ತಾ? ಗೊತ್ತು ಸರ್. ಹಾಗೇನೆ ಎನ್ಕ್ವೈರಿ ಕೂಡ ಚೇಂಜ್ ಆಗುತ್ತೆ, ಇಂಟ್ರಾಗೇಷನ್ ಅನ್ನೋ ಮಾತು. ಹೇಗಾಗುತ್ತೆ ಸರ್ ಇಷ್ಟಕ್ಕೂ? ನೀವು ನನ್ನೇನು ಕೇಳಲ್ವಲ್ಲ ಸರ್, ಎನ್ಕ್ವೈರಿ ಮಾಡ್ದೇನೆ ಇವನ್ನೆಲ್ಲ ಹೇಗ್ ಉಪಯೋಗಿಸ್ತೀರಾ ಸರ್? ಮಾಡ್ತೀವಿ, ನಿಜಾನ ಮುಚ್ಚಿಟ್ಟು ಸುಳ್ಳು ಹೇಳ್ದೆ ಅನ್ಕೋ, ಆಯಿಲ್ ಜೊತೆ ಸ್ಮೂತ್ ಆಗಿ ಮಾಡ್ತೀವಿ. ಸುಳ್ಳು ಯಾಕೆ ಸರ್ ಹೇಳಿ? ನಿಜಾನ ಹೇಳ್ತೀನಿ ಸರ್, ಆದ್ರೂ ಇವನ್ನೆಲ್ಲ ಉಪಯೋಗಿಸ್ತೀರಾ ಸರ್? ಹೇಳಿದ್ದು ಸುಳ್ಳು ಅಂತ ಗೊತ್ತಾದ್ರೆ ಉಪ್ಪಿನಕಾಯಿ ಕೂಡ ಉಪಯೋಗಿಸ್ತೀವಿ. ಅಂದ್ರೆ ನನಗ್ ಗೊತ್ತಿದ್ದು ಹೇಳ್ಬೇಕಾ ಇಲ್ಲ ನಿಮಗ್ ಗೊತ್ತಿದ್ದು ನಾನು ಹೇಳ್ಬೇಕಾ? ಇದು ಅನ್ಯಾಯ ಸರ್, ಈ ಅನ್ಯಾಯ ನಾ ಪೌಡರ್ ಪಂಡ್ ಸಹಿಸ್ಕೊಳ್ಳಲ್ಲ ಸರ್. ಸಹಿಸ್ಕೊಳ್ಳಿಲ್ಲ ಅಂದ್ರೆ ಸತ್ ಹೋಗ್ತೀಯಾ. ನಮಸ್ತೆ ಮೇಡಮ್ ಸರ್. ಅವನು ಇದೇ ಮಾತನ್ನ ಹೇಳ್ದ ಸರ್. ಯಾರವನು? ಲಾಲಾ ಸರ್. ಏನ್ ಹೇಳ್ದ? ಸಾಯಿಸ್ಬಿಡ್ತೀನಿ ಅಂದ ಸರ್. ಮತ್ತೆ ಸತ್ತೇ ಇಲ್ಲ, ಅವನೇ ಸತ್ ಹೋಗ್ಬಿಟ್ಟ ಸರ್. ಯಾರ್ ಸಾಯಿಸಿದ್ದು? ದೇವ್ರು ಮೇಡಮ್. ನಾಟಕ ಎಲ್ಲ ಆಡ್ಬೇಡ, ಸರಿಯಾಗಿ ಹೇಳು. ನಮ್ಮ ಅಮ್ಮನ ಮೇಲೆ ಆಡೇ ಸರ್, ದೇವ್ರೇ ಸರ್ ಸಾಯಿಸಿದ್ದು. ಮಾತಲ್ಲ, ಇವನಿಗೆ ಥರ್ಡ್ ಡಿಗ್ರಿ ಕೊಡ್ಲೇಬೇಕು ಮೇಡಮ್. ಏ ನಡ್ದಿದ್ನ ನಡ್ದಿರೋ ಹಾಗೆ ಹೇಳು. ಒಂದ್ ಮಿನಿಟ್ ಮೇಡಮ್. ಮೇಡಮ್, ನಡೆದಿದ್ದನ್ನ ನಡೆದ ಹಾಗೆ ಕಣ್ಣಿಗೆ ಕಾಣಿಸೋ ಹಾಗೆ ತೋರಿಸ್ದೆ. ನನ್ನನ್ನ ಕಾಪಾಡಿದಕ್ಕೆ ಅವನು ನನಗೆ ದೇವ್ರು, ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದಕ್ಕೆ ಅವ್ರಿಗವನು ಯಮ. ಇಷ್ಟು ಬಿಟ್ರೆ ನನ್ಗೇನು ಗೊತ್ತಿಲ್ಲ ಮೇಡಮ್, ನಾನು ಅಮಾಯಕ ಮೇಡಮ್. ಇವನು ಅಮಾಯಕನೇ ಆದ್ರೆ ಒಂದ್ ರೌಂಡ್ ಕೊಡ್ಲೇಬೇಕು ಮೇಡಮ್. ಉಪ್ಪಿನಕಾಯಿ ರೆಡಿ. ಪೂರ್ತಿ ಹೇಳಿದ್ನಲ್ಲ, ಲಿವ್ ಹಿಮ್ ಈಸ್ ಇನ್ನೋಸೆಂಟ್. ಯು ಗೋ. ನಾಟಕ ಆಡ್ತಾನೆ. ಥ್ಯಾಂಕ್ ಯು ಮೇಡಮ್. ಏನ್ ಮೇಡಮ್ ಹಂಗ್ ಬಿಟ್ಬಿಡ್ರಿ. ಆ ದೇವ್ರು ಸಿಗ್ಬೇಕು ಅಂದ್ರೆ ಈ ಭಕ್ತನ ಫಾಲೋ ಮಾಡ್ಬೇಕು. ಯಾವ್ದಾದ್ರು ಜಾಗದಲ್ಲಿ ರಾಂಗ್ ಸ್ಟೆಪ್ ಇಡ್ತಾನೆ, ಸಿಕ್ಕಾಕೊಂಡ್ಬಿಡ್ತಾನೆ. ಪಟೇಲ್, ರಿಸ್ಕ್ ಮಾಡ್ತಾ ಇದ್ದೀರಾ? ಒಬ್ಬ ಸೈನಿಕನಿಗೋಸ್ಕರ ರಾಜನಿಗೆ ರಿಸ್ಕ್ ಮಾಡ್ತಾ ಇದೀಯಾ? ಚೆಕ್. ಹೇ, ಒಬ್ಬ ಸೈನಿಕನಿಗೆ ಇಷ್ಟು ಪ್ರೊಟೆಕ್ಷನ್ ಕೊಟ್ರೆ ನಿನ್ ಜೊತೆ ಹೇಗೋ ಆಡೋದು? ನಿನ್ ಜೊತೆ ಆಡ್ತಿರೋ ಹಾಗಿಲ್ಲ, ಯುದ್ಧ ಮಾಡ್ತಿರೋ ಹಾಗಿದೆ. ನಿನ್ ಜೊತೆ ಆಡಿ ಸಾಯೋದಕ್ಕಿಂತ ಓಡೋಗಿ ಬದುಕೋದು ಬೆಟ್ರು. ನಾನ್ ಕ್ವಿಟ್ಸ್. ಅದ್ಸರಿ, ಡಾಕ್ಟರ್ ಏನಂದ್ರು? ಗೋವಾಕ್ ಹೋಗಿ ಬಂದ್ರೆ ಕ್ಲಾರಿಟಿ ಬರುತ್ತೆ. ಗೋವಾನ? ಯಾಕೆ? ಟ್ರೀಟ್ಮೆಂಟ್ಗೆ. ನೀವೊಬ್ಬ ಎನ್ ಆರ್ ಐ ಆಗಿದ್ರು, ನಮಗೋಸ್ಕರ ಈ ಟ್ರಸ್ಟ್ ಮಾಡಿದ್ದೀರಾ ಅಂದ್ರೆ ಯು ಆರ್ ರಿಯಲಿ ಗ್ರೇಟ್ ಡಾಕ್ಟರ್. ನೋ ಸರ್, ದೇಶಕ್ಕೋಸ್ಕರ ಪ್ರಾಣ ಕೊಡಕ್ಕೂ ರೆಡಿ ಆಗಿರೋ ನೀವು ಗ್ರೇಟ್ ಸರ್. ಆರ್ಮಿ ಜಾಯ್ನ್ ಆಗೋ ಅವಕಾಶನ ಮಿಸ್ ಮಾಡಿಕೊಂಡೆ, ಆದರೆ ನಿಮಗೆ ಸೇವೆ ಮಾಡೋ ಅವಕಾಶ ಮಿಸ್ ಮಾಡಲ್ಲ. ವೆಲ್ ಡನ್ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್ ಪಟೇಲ್. ಯು ಗೋಟ್ ಅ ಕಾಲ್. ಹಲೋ ಲೇಯ್. ಸರಿ, ಬರ್ತಾ ಇದ್ದೀನಿ. ಏನು? ಆಹಾ, ನಥಿಂಗ್, ಈಗಲೇ ಬಂದ್ಬಿಡ್ತೀನಿ. ಕ್ಯಾಸಿನೋ? ಕ್ಯಾಸಿನೋ? ಕ್ಯಾಸ್ ಕ್ಯಾಸಿನೋನಾ? ಇವಾಗ್ಲಾ? ನಾನು ಗೆದ್ದಾಗೆಲ್ಲ ಸಲಾಮ್ ಹೊಡೆದು ನಾನು ಸೋತ ತಕ್ಷಣ ಹೊರಗಡೆ ಆಗ್ತೀರಾ? ಅದೇ ನಾನು ಗೆದ್ರೆ ಎಲ್ಲರೂ ಟಿಪ್ಪಲ್ಲೇ ಹೊಡ್ಸಾಯಿಸ್ತೀನಿ. ನೈ ನೈ, ಆ ಪೈಸ ದಿಯಾ ಅವ್ರು ಚಲೇ ಜಾವ್. ಏನೋ ಮಾತಾಡ್ತಿದ್ಯಾ? ನಾನು ಯಾರು ಅಂತ ಗೊತ್ತಾ ನಿಂತು? ಯುವರ್ ಅ ಸ್ಟೂಪಿಡ್ ಗ್ಯಾಂಬ್ಲರ್. ಏ ಪಟೇಲ್, ಏ ಮೇರಾ ದೋಸ್ತ್, ಎಷ್ಟು ದಿವಸ ಆಯ್ತು ನಿನ್ನ ನೋಡಿ. ಏನಾಯ್ತು ರಾಣಿ? ಬಾ, ಎಲ್ಲ ನಾನೇ ಗೆದ್ದೆ ಕಣೋ. ಲಾಸ್ಟ್ ಅಲ್ಲಿ ಸೋತೋಗ್ಬಿಟ್ಟೆ, ನಾನು ಏನ್ ಮಾಡುವಂತೀಯಾ? ಗ್ಯಾಂಬ್ಲಿಂಗ್ ಅಂದ್ರೆ ಆಟ ಅಲ್ವೋ, ನಿಲ್ಸೋದು ಗೊತ್ತಿರ್ಬೇಕು. ಹಮಾಚ್? 5 lakh. ಇನ್ನೊಂದು ಲಾಸ್ಟ್ ಕೆಸಿನೋ ಇದೆ ಕಣೋ, ಇಲ್ಲಿ ಕಳ್ಕೊಂಡಿದ್ದನ್ನೆಲ್ಲ ತಗೊಂಡ್ಬಿಡೋಣ ವಾಪಸ್. ರಾಜಿ ವೇಟಿಂಗ್. ಸರಿ ಸರಿ, ಹೋಗಿ. ಫಾರ್ ದ ಲಾಸ್ಟ್ 10 years ನಾನು ಡಾಕ್ಟರ್ ವಲ್ಲವ್ USLA ಕಾರ್ಡಿಯಾಲಜಿಸ್ಟ್ ಆಗಿದ್ವಿ. ಈ ಟ್ರಸ್ಟ್ ಐಡಿಯಾ ಬಂದಾಗ ನಿಮ್ ಸಪೋರ್ಟ್, ಇಟ್ ಹ್ಯಾಸ್ ಬಿನ್ ಎ ವೆರಿ ಎನ್ಕರೇಜಿಂಗ್ ಫಾರ್ ಬೋತ್ ಆಫ್ ಅಸ್. ಇಲ್ಲ, ವೇಟ್ ಮಾಡು. ಆಕ್ಚುಲಿ ಈ ಟ್ರಸ್ಟ್ ಬಗ್ಗೆ ಮಾತಾಡಕ್ಕೆ ಹೀಸ್ ದ ರೈಟ್ ಪರ್ಸನ್, ಡಾಕ್ಟರ್ ವಲ್ಲಭ್. ಸಾರಿ, ಸಾರಿ ಫಾರ್ ದ ಡಿಲೇ. ಒನ್ಸ್ ಅಗೇನ್ ವೆಲ್ಕಮ್ ಟು ಎವ್ರಿಬಾಡಿ. ನಾವು ಯಾವಾಗಲೂ ಮುಖ್ಯವಾದದನ್ನ ಕಾಪಾಡ್ಕೋಬೇಕು, ಜೀವನ, ಸ್ನೇಹ, ಮುಖ್ಯವಾಗಿ ನಮ್ಮ ದೇಶ. ದೇಶಕ್ಕೋಸ್ಕರ ಜೀವನಗಳನ್ನ, ಸ್ನೇಹಿತರನ್ನ, ಕುಟುಂಬಕ್ಕೋಸ್ಕರ ತ್ಯಾಗ ಮಾಡಿರೋ ಸೈನಿಕರಿಗೋಸ್ಕರನೇ ಈ ಭಾರತೀಯ ಟ್ರಸ್ಟ್. ಟು ಇನಿಷಿಯೇಟ್ ದಿಸ್ ಕಾಸ್, ಐ ಎಮ್ ಡೊನೇಟಿಂಗ್ 5 crore rupees. ಥ್ಯಾಂಕ್ ಯು, ಬಟ್ ನಾನಿನ್ ಸ್ಯಾಕ್ರಿಫೈಸ್ ಮಾಡ್ತಿಲ್ಲ. ಇದರಲ್ಲಿ ನನಗೆ ಸ್ವಾರ್ಥ ಇದೆ.
ಒಂದು ಕರ್ತವ್ಯ ನೆರವೇರಿಸೋ ಅವಶ್ಯಕತೆ ಇದೆ. ಅದಕ್ಕೆ ಇಂಡಿಯಾಲ್ ಸೆಟ್ಲ್ ಆಗ್ತಾ ಇದ್ದೀನಿ. ಹುಡುಗಿರೆಲ್ಲ ಇಂಚಿಂಚು ಅಂದವಾಗಿರ್ತಾರೆ ಅಂತ ಹೇಳಿದವರು ಹುಚ್ಚರು ಅಂತ ಅನ್ಕೊಂಡಿದ್ದೆ. ದಯವಿಟ್ಟು ಹಿಂದೆ ತಿರುಗಬೇಡಿ, ಈ ಹುಚ್ಚ ಸತ್ತ ಹೋಗ್ತಾನೆ. ಎಂತ ಮಾತಂದ್ಲು? ಹೋಗ್ಲಿ ಬಿಡು, ಅದೃಷ್ಟ ಇಲ್ಲ. ಯಾರ್ಗೆ? ಅವಳ್ಗಾ ನಿನ್ಗ? ಅದಕ್ಕೆ ಯಾವ ಏಜ್ ಅಲ್ಲಿ ಏನ್ ನಡಿಬೇಕೋ ಆ ಏಜ್ ಅಲ್ಲಿ ಹೋಗ. ಮಾತ್ ಮಾತ್ಗೂ ಏಜ್ ಬಗ್ಗೆ ಮಾತಾಡ. ನೀನು ಮೊನ್ನೆ ತಾನೆ 30 ಕ್ರಾಸ್ ಆಗಿದ್ದು. ಮೊನ್ನೆನ? ಇಷ್ಟು ವರ್ಷದ ಹಿಂದೆ. ವಲ್ಲಭ್ ಸುಮ್ನಿರು. ವಿಶು, ನೀನ್ ಸೀರಿಯಸ್? ಮದ್ವೆ ಮಾಡ್ಕೋತೀಯ? ಓಕೆ, ನಾನ್ ಸಹಾಯ ಮಾಡ್ತೀನಿ. ಎಸ್ ಮ್ಯಾಮ್. ಹಾಯ್. ಹಾಯ್. ಡಿಡ್ ಯು ಲೈಕ್ ಅವರ್ ಇವೆಂಟ್? ಓ, ಯು ಆರ್ ದ ಒನ್ ಹೂ ಆರ್ಗನೈಸ್? ಓ, ಯು ನೋ ದಟ್ ಫ್ರೆಂಡ್ ಆಫ್ ಮೈನ್ ಆಕ್ಚುಲಿ ಈಸ್. ಪ್ರಪಂಚ ಇದ್ರು ನನ್ನ ಪ್ರಪಂಚ ನೀನೆ. ಐ ಲವ್ ಯು.
ಎಷ್ಟ್ ದಿನ ಆಯ್ತು ಈ ಮಾತು ಹೇಳಿ? ಎಷ್ಟ್ ದಿನ ಆಯ್ತು? ನಿಜವಾಗ್ಲೂ ಕೋಪ ಬಂತ ನಿಂಗೆ? ಪಾಂಡೋರು ಲಾಲನ ಸಾಯಿಸಿದಾಗ ಸ್ಪಾಟ್ ಅಲ್ಲೇ ಇದ್ದ. ಹೇಳು, ಲಾಲನ್ ಸಾಯಿಸಿದ್ ಯಾರು? ಇದನ್ ತಿಳ್ಕೊಳ್ಳೋದಕ್ಕ ನನಗ್ ಮುಸ್ಕ್ ಹಾಕೊಂಡ್ ಕರ್ಕೊಂಡ್ ಬಂದಿದ್ದು. ಟಿಕೆಟ್ ಹಾಕಿದ್ರೆ ನಾನೇ ಡೈರೆಕ್ಟ್ ಆಗಿ ಬರ್ತಿದ್ನಲ್ಲ ಗೋವಾಗೆ. ದುಡುಕ್ ಬೇಡ, ಡೈರೆಕ್ಟ್ ಆಗಿ ಮೇಲ್ಗಡೆ ಟಿಕೆಟ್ ಕೊಡ್ತೀನಿ. ಹೇಳು, ಲಾಲನ್ ಸಾಯಿಸಿದ್ ಯಾರು? ದೇವ್ರು. ಏಯ್, ನೀನ್ ಹೀಗ್ ಕೇಳಿದ್ರೆ ಹೇಳಲ್ಲ ಅಲ್ವಾ? ರಾಬರ್ಟ್! ಲೋ ಮಾಂಟಿ, ನನ್ನನ್ನು ಏನು ಮಾಡಬೇಡವೋ. ನನ್ನ ಯಾವಾಗಾದ್ರೂ ಯಾರಾದ್ರೂ ಏನಾದ್ರೂ ಮಾಡಿದ್ರೆ ನನ್ನ ಕಾಪಾಡೋದಕ್ಕೆ ದೇವರು ಬರ್ತಾನೋ? ಎಲ್ಲೋ ಹಾ ಬರ ಕೇಳು, ನಿನ್ನ ಅವನ್ನ ಜೊತೆಗೆ ಸಾಯಿಸ್ತೀನಿ. ರಾಬರ್ಟ್, ದಿಲೀಪ್ ಎಲ್ ಸತ್ತೋದ್ರು? ಹೇ ರಾಬರ್ಟ್, ಕಹಾ ಮರ್ಗಯ ಸಾಲೆ. ಕ್ಯಾ ಹುವಾ ರೇ? ಯಾರೋ ನೀನು? ಪಿಕಪ್ ಪಿಕಪ್ ಮ್ಯಾನ್. ಹಲೋ, ಹೇಳು ಮಾಂಟಿ. ಹಲೋ ಡಿಯರ್. ಯಾರು ಮಾಂಟಿ? ನನ್ನ ಯಾಕೆ ಸಾಯಿಸ್ತಾ ಇದೀಯಾ? ನಿಂಗೇನ್ ಬೇಕು? ನನಗೆ ಏನ್ ಬೇಕು ಅನ್ನೋದ್ ನಿನಗ್? ಪಟೇಲ್, ಇಸ್ ದಟ್ ಯು? ಬೋರ್ ಆಗ್ತದೆ. ಅಮ್ಮ ಬುಜ್ಜಿ, ಅಮ್ಮ ಬುಜ್ಜಿ, ಆಟ ಆಡೋಣ. ಕಲಿ ಕಲಿ ಹಾಡೆ ಹಾಡೋಣ. ಪಟೇಲ್, ಇವಾಗ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಪಟೇಲ್? ಮನೆಗೆ. ನಮ್ಮ ನನ್ನ ದೇವ್ರ ಹೆಸರು ಪಟೇಲನ. ದೇವ್ರೆ, ಮಾಂಟಿ ಮಾಂಟಿ ಸತ್ತೋದ? ಪ್ರೀತಿಯಿಂದ ಹೇಳಿದ್ರೆ ಕೇಳ್ದ? ಗೋಷ್ಠನ್ನ ತೋರಿಸ್ತೀನಿ ಅಂತಂದ? ನೀನೇ ಗೋಷ್ಠು ಆಗೋದ? ನನಗೇನ್ ಬೇಕು ನಿನಗ್ ಗೊತ್ತ? ನನಗೇನ್ ಬೇಕು ನಿನಗ್ ಗೊತ್ತು? ಲಾಲ ಮಾಂಟಿ, ಅರ್ಧ ರಾತ್ರಿ ಅವನ ಫೋನು. ಅಯ್ಯೋ ದೇವ್ರೇ, ಡಿಯರ್ ಅಣ್ಣ. ಅಣ್ಣ, ಗುಡ್ ಮಾರ್ನಿಂಗ್ ಅಣ್ಣ. ಚೀಚಿ, ಗುಡ್ ನೈಟ್ ಅಣ್ಣ. ಇದು ಗುಡ್ ನೈಟ್ ಅಲ್ಲ ಕಣೋ, ಬ್ಯಾಡ್ ನೈಟ್. ಅದೇನಣ್ಣ? ಗೋವಾದಲ್ಲಿ ಮಾಂಟಿನ ಸಾಯಿಸಿದಾನೆ. ಏನ್ ಮಾಂಟಿನ ಸಾಯಿಸ್ಬಿಟ್ರ? ಯಾರಣ್ಣ? ಇಡಿಯಟ್, ನನಗ್ ಗೊತ್ತಿದ್ರೆ ನಿನಗೆ ಯಾಕೋ ಫೋನ್ ಮಾಡ್ತಾ ಇದ್ದೆ. ಅದು ಸರಿನೇ ಅಣ್ಣ, ನೀನೇನು ತೊಂದರೆ ತಗೋಬೇಡ. ನಮ್ಮ ಆಫೀಸರ್ನ ತಕ್ಷಣ ಗೋವಾ ಕಳಿಸಿ, ಆ ಕೊಲೆಗಾರ ಯಾರು ಅಂತ ತಿಳ್ಕೊಂಡು ನಿನಗೆ ತಕ್ಷಣ ಫೋನ್ ಮಾಡ್ತೀನಿ. ಅಣ್ಣ, ನಮ್ಮವರನ್ನೇ ಸಾಲಕ್ಕೆ ಸಾಯಿಸ್ತಾ ಇದಾರೆ. ಅಬ್ಬಾ ದೇವ್ರೇ, ಆ ಲಿಸ್ಟ್ನಲ್ಲಿ ನಾನಿಲ್ಲ ತಾನೆ? ಅಣ್ಣ, ನೀನು ಹುಷಾರು. ಸ್ಟೂಪಿಡ್ ಫೆಲ್ಲೋ. ಆ ಕೊಲೆಗಾರ ಇವನನ್ನ ಸಾಯಿಸ್ಬೇಕಾಗಿತ್ತು, ದರಿದ್ರ. ಕ್ಯಾತ್ರಿನೋ, ಎಲ್ಲಿದ್ಯಾ? ಇವಳಿಗೆ ಫಂಡ್ ಕೊಟ್ಟು ನನಗೆ ಕಾಟ ಕೊಡ್ತಾ ಇದಾರೆ. ಸರ್ ಸರ್, ಏನಾಯ್ತು? ಫೀವರ್? ಫೀವರ್ ಆಗಿದ್ರೆ ಡಾಕ್ಟ್ರಿಗೆ ಫೋನ್ ಮಾಡ್ತಿದ್ದೆ. ನಿನಗೆ ಯಾಕೆ ಫೋನ್ ಮಾಡ್ತಾ ಇದ್ದೆ ಹೇಳು? ಗೋವಾದಲ್ಲಿ ಮರ್ಡರ್ ಆಗಿದೆ, ಆ ಮಾಂಟಿ ಸತ್ತೋಗಿದ್ದಾನೆ. ಮಾಂಟಿ ಅಂದ್ರೆ ಡಿ ಆರ್ ಪಾರ್ಟ್ನರ್ ತಾನೆ? ಹಾ, ಗೋವಾಗೆ ಗಾರ್ಡ್ ಅಂತವನು. ಡಾಕುನ ಸಾಯಿಸಿದಾಗೆ ಸಾಯಿಸಿದಾರಂತೆ. ಕೇಸ್ ತುಂಬಾ ದೊಡ್ಡದಾಗ್ತಿದೆ ಸರ್, ಪೇಮೆಂಟ್ ಜಾಸ್ತಿ ಮಾಡ್ಬೇಕು. ನೀನ್ ಕೇಳದಷ್ಟೇ ಕೊಡ್ತೀನಮ್ಮ. ನೀನ್ ಅರ್ಜೆಂಟ್ ಗೋವಾಗ ಹೊರಡು, ಅವನ್ನ ಹಿಡಿ, ಇಲ್ಲ ಅಂದ್ರೆ ಆ ಡಿ ಆರ್ ನನ್ನ ಸಾಯಿಸ್ತಾನೆ. ಯು ಟೇಕ್ ರೆಸ್ ಸರ್, ಐ ವಿಲ್ ಟೇಕ್ ಕೇರ್. ಅಮ್ಮ ಚಿಚಿ, ಜೀವನದಲ್ಲಿ ಹೇಗಾದ್ರೂ ಮೇಲ್ ಬರ್ಬೋದು, ಆದ್ರೆ ಇಂಥವ್ರ ಸಹಾಯದಿಂದ ಮೇಲ್ ಬರಬಾರ್ದು. ನೀನು ಅದೇ ಅಲ್ವಾ? ಕರೆಕ್ಟ್ ಅಲ್ವಾ? ಹುಷಾರಮ್ಮ, ಹುಷಾರು. ಪಟೇಲ್, ಫ್ಲವರ್ಸ್ ಕರೆಕ್ಟ್ ಆಗಿ ಬಂತ? ಹೀಗಿಟ್ಕೋ. ನಾವು ಮನೆಗೆ ಹೋಗ್ತಾ ಇದ್ದೀವಿ.
ಹುಷಾರಾಗಿದೆ ತಾನೆ? ಏನಾಯ್ತು ಪಟೇಲ್? ಐ ಆಮ್ ಸೋ ಸಾರಿ, ಆರ್ ಯು ಓಕೆ? ಹಲೋ ಬೆಂಗಳೂರು ಪಟೇಲ್, ಮಸ್ತಾಗಿದ್ದಾನಿಫಲ್ ಡಾಕ್ಸ್ ಬೀಚ್ ತಗ ಯಾತ ಮೇಡಮ್. ಹೇ ಮಾಂಟಿಕಾ ದೋಸ್ತ್ ಹೇ, ಮಾಂಟಿಕಾ ಬಾಡಿ ಮಾರ್ಕ್ ಇದರ್ ಹೇ ಉದರ್ ಮೇಡಮ್. ಜಲ್ದಿ ಮಾಂಟಿ ಜೀವನದಲ್ಲಿ ಸುನಾಮಿ ಬಂದಿದೆ, ಆದ್ರೆ ಗೋವಾ ಗೊತ್ತಿಲ್ಲ ಮೇಡಮ್. ಏ ಫೈಲ್ ಇಲ್ಲ. ಸತ್ತಿರೋನ್ಗಲ್ಲ ಸಾಯಿಸ್ದ ಒಂದು ಕನೆಕ್ಷನ್ ಅದು. ಈ ಕನೆಕ್ಷನ್ ನಮ್ಮ ಕೆಲ್ಸಕ್ಕೆ ಉಪಯೋಗ ಆಗುತ್ತೆ. ಹಾಂ ಸರ್, ಟ್ರೈ ಕರು. ಕಾಲ್ ರಾಬರ್ಟ್. ಜಿ ಸರ್, ಕರ. ಇಮಿಡಿಯೇಟ್ಲಿ ಮೇರೆ ಕೋ ಫೋನ್ ಕರೋ, ಠೀಕ್ ಹೈ? ಮೈ ದುಬಾಯ್ ಸೇ ಬಾತ್ ಕರ್ ರಹಾ ಹೂಂ. ಕಾನ್ ಸಾ ಬ್ರದರ್, ಜಲ್ದಿ ಪತಾ ಕರ್ಕೆ ಮೇರೆ ಕೋ ಕಾಲ್ ಕರ್. ಕಾಲ್ ಬ್ಯಾಂಗ್ಲೋರ್ ಇಮಿಡಿಯೇಟ್ಲಿ, ಕಾಲ್ ಬ್ಯಾಂಗ್ಲೋರ್. ಓಕೆ ಸರ್. ಯಾರ್ಮೇಲಾದ್ರೂ ಟೆಸ್ಟ್ ಮಾಡಿ ನೋಡ್ಬೇಕು. ಏನಣ್ಣ ಅರ್ಜೆಂಟ್ ಬರೋಕೆ ಹೇಳಿದೆ? ನಿಮ್ಗೊಂದು ಸೀಕ್ರೆಟ್ ಹೇಳ, ಈ ಸ್ಪ್ರೇ ಹೊಡೆದ್ರೆ ನೀನ್ ಒಳಗಡೆ ಇರೋನು ಹೊರಗಡೆ ಬರ್ತಾನೆ. ಹೊಡಿಲ ಹೊಡಿಲ ನಿಂಗ್ ಹೊಡಿಲ ನಿಂಗ್ ಹೊಡಿದ. ಮುನ್ನ ಸಾಪ್ ಕಪ್ ಫೋನ್ ಬಡ ಸಾಪ್ ಕಪ್ ಫೋನ್. ಹೇ ಬ್ರೋ ಮುನ್ನಾ, ಗುಡ್ ನ್ಯೂಸ್. ಸಿಕ್ಕಿದ್ದ? ನೋ, ಸಿಕ್ಬಿಡ್ತು. ನ್ಯೂ ಡ್ರಗ್ ಬ್ರದರ್, ಇನ್ನು ಹೆಸರು ಕೂಡ ಇಟ್ಟಿಲ್ಲ. ಸಜೆಸ್ಟ್ ಮೀ ಎ ನೇಮ್. ಸ್ಟಾಪ್ ದ ಡ್ರಗ್ ಅಂಡ್ ಲಿಸನ್ ಟು ಮೀ ಫಸ್ಟ್. ಅವನು ಮೌಂಟೇನ್ ಕೂಡ ಸಾಯಿಸಿದ್ದಾನೆ. ಮೌಂಟಿ ಸಾಯ್ಬೇಕಾದ್ರೆ ನನಗೆ ಕಾಲ್ ಮಾಡಿದ್ದ. ಆ ಕಾಲ್ ರೆಕಾರ್ಡಿಂಗ್ ನಾನು ನಿನಗೆ ಕಳಿಸ್ತಿದ್ದೀನಿ. ಇಫ್ ಐ ಆಮ್ ನಾಟ್ ರಾಂಗ್, ಹಿಸ್ ನೆಕ್ಸ್ಟ್ ಟಾರ್ಗೆಟ್ ಈಸ್ ಯು. ನೀನು ಎಲ್ಲಿರ್ತೀಯ ಅಂತ ಮೌಂಟಿ ಹೇಳಿರ್ತಾನೆ. ಫೈಂಡ್ ದಿ ಮ್ಯಾನ್, ಕಿಲ್ ಹಿಮ್. ಅವನನ್ನ ಸಾಯಿಸಿ ನನಗೆ ಫೋನ್ ಮಾಡು. ಯು ಗಾಟ್ ಇಟ್? ಐ ಗಾಟ್ ಇಟ್. ನನಗೇನ್ ಬೇಕೋ ನಿನಗೆ ಗೊತ್ತು. ಐ ಟೇಕ್ ಕೇರ್. ಅಯ್ಯೋ ಪಾಲ್ಡು, ಎಲ್ರು ನಿನ್ನೆ ಟಾರ್ಗೆಟ್ ಮಾಡ್ತಾ ಇದಾರಲ್ಲೋ, ಭಯ ಆಗ್ತಾ ಇದೆ. ಎರಡು ಸಲ ಅಟ್ಯಾಕ್ ಇಂದ ತಪ್ಪಿಸ್ಕೊಂಡಿದ್ಯಾ, ಮತ್ತೆ ಮೂರನೇ ಸಲ ಅಟ್ಯಾಕ್ ಮಾಡಿದ್ರೆ ನಿನ್ ಬದುಕ ಚೆಂದ ಗ್ಯಾರಂಟಿ ಏನೋ? ಕೊನೆ ಪಕ್ಷ ಪಟೇಲ್ ಸರ್ ಅಡ್ರೆಸ್ ಕೂಡ ಹೇಳಲಿಲ್ಲ. ವಾಟ್ ಟು ಡೂ? ಪಟೇಲ್ ದೇವ್ರಿಗೆ ಅಡ್ರೆಸ್ ಯಾಕೋ? ನಾನ್ ಎಲ್ಲಿರ್ತೀನೋ ಅಲ್ಲೇ ಇರ್ತಾರೆ ಕಣೋ ನನ್ ದೇವ್ರು. ಪಟೇಲ್ ಇವ್ರಿಗೆ ದೇವ್ರ ಅನ್ಸುತ್ತೆ. ಏ ಬೆಟ್ಟ, ಒಂದ್ ಐಡಿಯಾ ಇದೆ. ಏನಂತ ಹೇಳಿ ಸರ್? ಹುಷಾರ ಪ್ಲಾನ್ ಮಾಡ್ತೀನಿ, ಬೇಗ ಬಾ. ಓಕೆ ಸರ್. ಓ ದೇವಾ ನನ್ ದೇವಾ, ಓ ದೇವ ನನಗಾಗಿ ಇಳಿದು ಬಾರೋ, ಇಳಿದು ಬಾರೋ, ಇಳಿದು ಬಾರೋ. ನಿನ್ನ ದೇವರು ಇಳಿದು ಬಂದು ತುಂಬಾ ಹೊತ್ತಾಯ್ತು ಭಕ್ತ. ಯಾರು? ಪಟೇಲ್ ನಿನ್ನ ದೇವರು. ನಿನ್ನ ಕೋರಿಕೆ ಏನು ಅಂತ ಹೇಳು ಭಕ್ತ. ನೀನ್ ನನ್ ದೇವ್ರೇನೋ? ನನ್ ದೇವ್ರು ಪಟೇಲು ಕಣೋ. ಆ ರೆಡಿ ಇರೋ ಆಟಂ ಬಾಂಬು, 60 ವರ್ಷ ಆಗಿರೋ ಅಮಿತಾಬ್ ಬಚ್ಚನ್, ಗೆಟಪ್ ಹಾಕೊಳ್ಳೋ ಪ್ರತಿಯೊಬ್ರು ದೇವ್ರ ಆಗ್ಬಿಡ್ತಾರೇನೋ? ಇವರ ಕ್ರಿಕೆಟ್ ಮಾಸ್ಟರ್ ಏನೋ ಗುಂಡು. ನಮ್ ಸಿಎ ಆಫೀಸರ್ ನ ಹಿಡ್ಕೊಂಡು ಈ ತರ ಮಾತಾಡ್ತೀಯ? ಅಮ್ಮ ಸ್ವಲ್ಪ ಬಾಯಿ ಮುಚ್ಚು. ಅಮ್ಮ ಅಮ್ಮ ಅಮ್ಮ, ಎಲ್ಲ ಹಾಳ್ ಮಾಡ್ಬಿಟ್ಟು ನನ್ನ ಮಗನೇ. ದೇವ್ರೇ, ನಾನು ಬಚ್ಚಿಟ್ಕೊಳ್ಳೋದಕ್ಕೆ ಈ ಭೂಮಿ ಮೇಲೆ ಜಾಗನೇ ಇಲ್ವಾ? ಫಸ್ಟ್ ಲಾಲಾ ಕಿಲ್ಲರ್ ಮೋಟೋ, ಎಮೋಷನ್ ಜೊತೆಗೆ ಎಲಿಮಿನೇಷನ್.
ಪೂರ್ತಿ ಗ್ಯಾಂಗ್ನ ಸಾಯಿಸಿದ್ದು ಒಬ್ಬನೇ. ಸೆಕೆಂಡ್, ಗೋವಾವರೆಗೂ ಹೋಗಿದ್ದಾನೆ. ಅಂದ್ರೆ ಕಿಲ್ಲರ್ ಟಾರ್ಗೆಟ್ ಡಿಆರ್ ಗ್ಯಾಂಗ್. ಸಾವು ತುಂಬಾ ಘೋರವಾಗಿದೆ. ಪ್ರಾಬಬ್ಲಿ ಈ ಗ್ಯಾಂಗ್ ಇದ್ದ ಕಿಲ್ಲರ್ಗೆ ಪರ್ಸನಲ್ ಆಗಿ ತುಂಬಾನೇ ನಷ್ಟ ಆಗಿದೆ ಅನ್ಸುತ್ತೆ. ದೆನ್ ಇಟ್ಸ್ ರಿವೆಂಜ್. ಫೈಂಡ್ ಹಿಮ್ ಕ್ಯಾಟ್ರಿನ್. ಹೂ ಆರ್ ಯು ಮ್ಯಾನ್? ಶೇರ್ ಖಾನ್ ಪಟೇಲ್. ಪಟೇಲ್ ಸರ್. ವಂಡರಿಂಗ್ ಟೈಗರ್ ನೀನು ಸ್ಟೈಲ್ ಸೂಪರು, ಆಂಗ್ರಿ ಅವೆಂಜರ್ ನೀನು ಲುಕ್ ಪಂಪರು, ಪೆಟ್ಟಿನಲ್ಲಿ ಕ್ಯಾಸ್ ಲೆಕ್ಕ ನಿನ್ನದು, ಬಂಗುರಿಯ ದಾಟಿ ಬಂದ್ರೆ ಜೀವನಿಲ್ಲದು. ನೀನು ಫುಲ್ಲಿ ಲೋಡೆಡ್ ರೈಫಲ್ ಗನ್, ಯೋ ಆಂಗ್ರಿ ಅಂಡ್ ದಿ ಮ್ಯಾಚೋ ಮ್ಯಾನ್. ನೀನು ಒನ್ ಅಂಡ್ ಓನ್ಲಿ ವಂಡರ್ ಮ್ಯಾನ್. ನಿನ್ನ ಸ್ಯಾಂಪಲ್ ಪವರ್ ಈಗ ಶುರು ತುಫಾನ್. ಸೈಕ್ಲೋನಿಗೆ ಸೈಕ್ಲೋನ್ಗೆ ಸೆಲ್ಫಿ ಫ್ರೇಮೋ ಸೆಲ್ಫಿ ಫ್ರೇಮೋ. ಪಟೇಲ್ 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 ಕಾಲ್ ಮಿ ಸರ್. ಪಟೇಲ್ ಪಟೇಲ್ ಸರ್. Sahu sahu Patel sir, you're a wandering tiger. Aho aho Patel sir, you're an angry avenger. ಂತೆ ನಿನ್ನ ಬಾಡಿಯು ತಂಡರು ಪಂಚಿಗ ಪೇಟೆಂಟ್ ಹಾಕಿಕೊಂಡೆ. ನೀ ಜಟ್ಕ ಮಟ್ಕ ಹುಕ್ಕ ಓಟ್ಕ ಎಕ್ಸಾದು ಕೇರೆ ಇಲ್ಲ ನೋಡಿದವ್ರಿಗೆ ನಡುಕ. ಬರಬಾರು ವೇಷ ಇಸ್ಕೋನ ಎಂಟ ದ್ವೇಷ. ಕಿಕ್ಕು ಏರ ಬಿಯರ್ ಕೆ ಬ್ರಾಂಡ್ ಪಟೇಲ್ ಸರ್. ಶಾರ್ಪ್ ಇವರ ಲುಕ್, ರಫ್ ಅಂಡ್ ಟಫ್ ಟೈಪ್, ಕ್ಲಾಸು ಮಾಸು ಎಲ್ಲ ಟು ಮಿಕ್ಸ್ ಪಟೇಲ್ ಸರ್. ಸಾಹು ಸಾಹು ಪಟೇಲ್ ಸರ್, ಯುವರ್ ಅ ವ್ಯಾಂಡರಿಂಗ್ ಟೈಗರ್. ಆವು ಆವು ಪಟೇಲ್ ಸರ್, you're an angry avenger. Patel 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 Patel, just call him sir. Patel Patel sir. Patel sir. Patel Patel sir. ನೀನಾದ್ರೂ ಮ್ಯಾಚ್ ಮಾಡು, ಒಳ್ಳೆ ಗಿಫ್ಟ್ ಕೊಡ್ತೀನಿ. ಸರಿಯಾಗಿ ಕೇಳಿಸ್ಕೋ, ಮತ್ತೆ ಮತ್ತೆ ಪ್ಲೇ ಮಾಡಲ್ಲ. ನನಗೇನ್ ಬೇಕು ನಿನಗೆ ಗೊತ್ತು. ನನಗೇನ್ ಬೇಕು ನಿನಗೆ ಗೊತ್ತು. ಲೌಡರ್. ನನಗೇನ್ ಬೇಕು ನಿನಗೆ ಗೊತ್ತು. ಆಲ್ಮೋಸ್ಟ್ ದೇರ್. ಪಟಾಟ ನೌ ಯೋರ್ ಟೈಮ್. ಹೇಳು ನನಗೇನ್ ಬೇಕು ನಿನಗೆ ಗೊತ್ತು. ಹೇಳೋ ಲೈ ನನಗೇನ್ ಬೇಕು ನಿನಗೆ ಗೊತ್ತು. ನೀನು ಮಾಡ್ಬೇಡ, ನಾನು ತಪ್ಪು ಮಾಡಿದ್ದೀನಿ ಅಣ್ಣ. ಮೊದಲೇ ಹೇಳಿದ್ದ, ನಾನು ಸತ್ತೋದ, ಪಾಂಟಿನೂ ಸತ್ತೋದ. ಈಗ ಈಗ ನಾನು 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 ಸಾಯಿಸ್ತೀನಿ ಸಾಯಿಸ್ತೀನಿ. ಯು ಆರ್ ಡ್ಯಾಡ್ ಓಲ್ಡ್ ಮ್ಯಾನ್, ಯು ಆರ್ ಡ್ಯಾಡ್. ಬಟ್ ವೈ? Old revenge? Fresh. Gaya inno hasiyage ide. Fresh? Nin
ಫೇಸ್ ನನ್ಗೆ ನೆನ್ಪಾಗ್ತಿಲ್ಲ. ನನ್ನ ಟ್ರ್ಯಾಕ್ ಮಾಡಿ ಟ್ರ್ಯಾಪ್ ಮಾಡಿದ್ಯಾ, ಆದ್ರೆ ನನ್ನ ಪ್ಲೇಸ್ಗೆ ಕರ್ಕೊಂಡು ಬಂದು ತಪ್ಪು ಮಾಡಿದ್ಯಾ, ತಪ್ಪು ಮಾಡಿದ್ಯಾ. ಐ ಆಮ್ ಗೋಯಿಂಗ್ ಟು ಹಿಟ್ ಯು ಒನ್ ಮೋರ್ ಟೈಮ್. ಐ ಆಮ್ ಗೋಯಿಂಗ್ ಟು ಕಿಲ್ ಯು. ಐ ಹೇಟ್ ಯುವರ್ ಗಟ್ಸ್ ಬಟ್ ಐ ಲೈಕ್ ಯುವರ್ ವಾಯ್ಸ್. ಯಾರೋ ನೀ ಕಾಲ್ ಮೀ ಸರ್. ಬಿಟ್ಬಿಡಿ, ಇವನಿನ್ನು ನಮ್ಗೆ ಏನು ಮಾಡಕ್ಕಾಗಲ್ಲ. ಇವನ್ ಒಳಗ್ ಯಾರಿದಾರ ನೋಡೋಣ. ರಸಿಕ ಇದಾನೇನು? ಒಂದು ವೇಳೆ ಬೇಬ್ಸ್ ಬೇಕು ಅಂತಾನೇನು? ಬೇಬ್ಸ್ ಇದಾರಾ? ಏಯ್ ಬೇಬ್ಸ್ ಇದಾರಾ? ಸಾವು ನೋಡೋದಕ್ಕೆ ಎಲ್ರಿಗೂ ಅದೃಷ್ಟ ಇರಲ್ಲ, ಆದ್ರೆ ನಿನ್ ತಮ್ಮನ್ ಸಾವು ನೋಡೋದಕ್ಕೆ ಚಾನ್ಸ್ ಕೊಡ್ತಾ ಇದ್ದೀನಿ. ಪಟೇಲ್ ಇಲ್ಲೇ ಇದ್ದೀನಮ್ಮ. ಗುಡ್ ಮಾರ್ನಿಂಗ್ ಪಟೇಲ್. ವೆರಿ ಗುಡ್ ಮಾರ್ನಿಂಗ್ ತಾಯಿ. ನಾವ್ ಇಲ್ಲಿಗೆ ಯಾಕೆ ಬಂದಿದ್ದೀವಿ ಪಟೇಲ್? ನಿನಗೆ ದೃಷ್ಟಿ ತೆಗಿಯೋದಿಕ್ಕಮ್ಮ. ದೃಷ್ಟಿ? ವಾಟ್ ದೃಷ್ಟಿ? ನೆಗೆಟಿವ್ ಫೋರ್ಸ್ ಅಮ್ಮ. ಇವತ್ತು ನಿನ್ ಆಪರೇಷನ್ ಅಲ್ವಾ, ದೃಷ್ಟಿ ತೆಗೆದ್ರೆ ನಿನ್ ಆಪರೇಷನ್ ಸಕ್ಸಸ್ ಆಗುತ್ತೆ. ಲವ್ ಯು ಪಟೇಲ್. ಲವ್ ಯು ಟು ಕಂದ. ಹೇ ಪ್ಲೀಸ್ ಲೀವ್ ಮೈ ಬ್ರದರ್. ಈ ದುರ್ಘಟನೆಯ ವಿಷಯವನ್ನು ತಿಳಿದ ಡಿಆರ್ ತಕ್ಷಣವೇ ದುಬೈನಿಂದ ಹೊರಟು ನಗರಕ್ಕೆ ಇನ್ನೇನು ಕೆಲವು ಹೊತ್ತಲ್ಲಿ ಬರಲಿದ್ದಾರೆ. ಇಲ್ಲಿ ಏನಾದ್ರೂ ಬೇಕಾದ್ರೆ ನೀನೇ ನೋಡ್ಕೋ. ಈ ಟೈಮಲ್ಲಿ ಎಲ್ಲಿಗೆ? ಯಾಮಿನಿ ಕಣ್ ಬರೋಕ್ ಮುಂಚೆ ಒಂದ್ ಕೆಲಸ ಪೂರ್ತಿ ಆಗುತ್ತಿದೆ. ಘಟನೆ ಸಿಟಿಯಲ್ಲಿ ಕೋಲಾಹಲ ಮೂಡಿಸಿದೆ.
ಇನ್ವೆಸ್ಟಿಗೇಟ್ ಮಾಡ್ದೇನೆ. ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಈ ಜಾಗ ಡಿಆರ್ ಗೆ ಸೇರಿದಂತ. ಹೀಗೆ ಪೊಲೀಸರು ವಿವರಗಳನ್ನ ಗೌಪ್ಯವಾಗಿ ಇಡ್ತಾ ಇದ್ದಾರೆ. ನಡೆದಂತಹ ಘಟನೆ ತುಂಬಾ ಅನುಮಾನಗಳಿಗೆ ಆಸ್ಪದ ನೀಡ್ತಾ ಇದೆ. But what is that? ಅಷ್ಟಕ್ಕೂ ಇದು ಆಟನ ಬೇಟೆನ? ಮೇಡಮ್ ಏನು ಆ ಲಾಲಾನ ಸಾಯಿಸಿದ ಲೀಡ್ ಸಿಕ್ಕಿದೆ ಮೇಡಮ್. 60 ವರ್ಷದ ಮುದುಕ ಅಂತೆ ಮೇಡಮ್. ಏನಂದೆ? 60 years old man? ಹೌದು ಮೇಡಮ್, ಹೆಸರು ಪಟೇಲ್ ಅಂತೆ ಮೇಡಮ್. 60. ಬೆಂಗಳೂರು ಟು ಗೋವಾ. ಇನ್ನೊಬ್ಬ ಶತ್ರು, ಅವನ್ ಸಾವಿನ ಜೊತೆಗೆ ನನ್ನ ಯುದ್ಧ ಮುಗಿಯುತ್ತೆ. ಮಗು ಕಣ್ ತೆರೆಯೋ ಅಷ್ಟೊತ್ತಿಗೆ ಆ ಕಣ್ಣನ್ನ ಭಯ ಪಡಿಸಿರೋ ಪ್ರತಿಯೊಬ್ಬನೂ ಕಣ್ ಮುಚ್ಕೊಳ್ಬೇಕಾಗಿದೆ. ಈ ಹೋರಾಟದಲ್ಲಿ ನಾನು ಕಣ್ ಮುಚ್ಕೊಂಡ್ರು ಸರಿ. ಕಾಣಿಸ್ದೆ ಇರೋ ಹಾಗೆ ಅಷ್ಟು ದೂರ ಹೋಗ್ಬಿಟ್ಟಿಯ ಮುನ್ನಾ ಹೇಗಿದೆಯೋ ಜಗ್ಗ? ಇದು ಸ್ವಲ್ಪ ಓವರ್ ಆಕ್ಟಿಂಗ್ ಆಯ್ತು ಸರ್. ಮುನ್ನಾ ಫೋನ್ ಮಿನಿಸ್ಟರ್ ಕೊಡು. ಹೋಗ್ಬಿಟ್ಟು ಅಕ್ಕ ಹೇಳು ಅಕ್ಕಯ್ಯ. ಸರ್ ಡಿಆರ್ ಎಲ್ಲಿ? ಡಿಆರ್ ಎಲ್ಲ ಇನ್ ಸ್ವಲ್ಪ ಹೊತ್ತಲ್ಲಿ ಫ್ಲೈಟ್ ಇಳಿತಿದ್ದಾನೆ. ಮ್ಯಾಟ್ರ್ ಏನು ಅಂತ ಹೇಳು. ಕಿಲ್ಲರ್ ಯಾರು ಅಂತ ಗೊತ್ತಾಯ್ತು ಸರ್. ಹಾಗಾದ್ರೆ ಅವನ್ನ ಹಿಡಿದ್ಬಿಟ್ಯಾ? ನೋ ಸರ್, ಬಟ್ ಇಸ್ ನೆಕ್ಸ್ಟ್ ಟಾರ್ಗೆಟ್ ಇಸ್ ಡಿಆರ್. ತಕ್ಷಣ ಅವನಿಗೆ ವಾಪಸ್ ಹೋಗಕ್ಕೆ ಹೇಳಿ. ಏನ್ ಹೇಳೋದು, ಡಿಆರ್ ಏನ್ ಬಚ್ಚ ಅನ್ಕೊಂಡಿದ್ಯಾ? ಬಂದ್ರೆ ಸತ್ತೋಗ್ತಾನೆ ಅಂತ ಹೇಳ್ತಾ ಇದೀನಿ. ಅಬ್ಬಾ, ಅಷ್ಟೊಂದು ಶಕ್ತಿ ಇದೆಯಾ ಅವನ್ಗೆ? ವಾಟ್ಸಪ್ ಅಲ್ಲಿ ಫೋಟೋ ಕಳಿಸ್ತಿದ್ದೀನಿ ನೋಡಿ, ಅವನ ವಯಸ್ಸು 60 years. 60 ವರ್ಷದ ಮುದುಕ ಡಿಆರ್ ನ ಸಾಯಿಸ್ತಾನ? ನಿನಗೆ ಬುದ್ಧಿ ಇದ್ದೇ ಮಾತಾಡ್ತಾ ಇದೀಯಾ? ಮುದುಕ ಅಲ್ಲ ಸರ್, ಮೃತ್ಯು.
30 ಜನನ ಮಣ್ಣಲ್ಲಿ ಹೂತಾಕಿದ ಮೃತ್ಯು ಅವನು. ಬೇಟೆ ಆಡಕ್ ರೆಡಿ ಆಗಿದ್ದಾನೆ ಸರ್. ಈಸಿ ಆಗಿ ತಗೋಬಾರ್ದು. ಫಸ್ಟ್ ಡಿಆರ್ ನ ಅಲರ್ಟ್ ಮಾಡಿ, ನಾನು ಏರ್ಪೋರ್ಟ್ಗೆ ಹೋಗ್ತಿದ್ದೀನಿ. ಹುಡುಗನೇ 60 ವರ್ಷದ ಮುದುಕ ಅನ್ಲೋ, ನಮಗೆ ಯಾಕೆ ಬೇಕು, ಆ ಡಿಆರಿ ಕಳಿಸ್ಬಿಡೋಣ. ಲೋ ಜಗ್ಗ ಸರ್, ಏನು ಟಿಕ್ ಒಂದೇ ಬಂದಿದೆ? ಫ್ಲೈಟ್ ಅಲ್ಲಿ ಇದಾರಲ್ಲ ಸರ್, ಸ್ವಿಚ್ ಆಫ್ ಆಗಿರುತ್ತೆ. ಹೌದಲ್ವಾ? ಮತ್ತೆ ಆ ಡಿಆರ್ ನ ಫೇಟ್. ಅಣ್ಣ ಫ್ಲೈಟ್ ಇಳಿದ್ಯಾ? ನನ್ ಮಾತು ಕೇಳಿ ಅದೇ ಫ್ಲೈಟ್ ಅಲ್ಲಿ ವಾಪಸ್ ಹೋಗು. ಅವನು 60 ವರ್ಷದ ಮುದುಕ ಅಂತೆ. ಆ ಲಾಲಾನ ಸಾಯಿಸಿದ್ದು, ಆ ಮಾಂಟಿನ ಸಾಯಿಸಿದ್ದು, ನಿನ್ನ ತಮ್ಮನ್ ಸಾಯಿಸಿದ್ದು ಕೂಡ ಅವನೇ. ಈಗ ನಿನ್ನ ಸಾಯಿಸೋದಕ್ಕೆ ಬರ್ತಾ ಇದ್ದಾನೆ. ನನ್ ಮಾತು ಕೇಳು, ವಾಪಸ್ ಹೋಗು, ಆಮೇಲೆ ಎಲ್ಲ ವಿಷಯನ ನೋಡ್ಕೊಳ್ಳೋಣ. ಕೈಯಿಂದಾನೆ ಸಾಯಿಸ್ಬೇಕು ಅಂತ ಅನಿಸ್ತಿದೆ. ನನ್ ಜೊತೆ ಬರ್ತೀಯ, ಇಲ್ಲೇ ಸಾಯ್ತೀಯ. ಪಟೇಲ್ ಸರ್, ಗೇಮ್ ಇಸ್ ಓವರ್. ನನ್ಗೆ ಕಣ್ ತೋರಿಸ್ತೀಯ? ಡಿಆರ್, ಇದು ಪಬ್ಲಿಕ್ ಪ್ಲೇಸ್.
ಅಪ್ಪಾ to become a doctor. I can't be anything else, Dad. Please try to understand me, Dad. What are you talking, Vallabh? Nim tatin ordu paramavira chakra. Nam tatin ordu paramavira chakra. Kala kala dindanu deshikoskara prana kurtira family no nandu. Aa gaurava koskara ne Kargil war alli first row alli nintkondo shatru bullet ko hedirdiro ee Subash Patel magano neenu. By default you're a soldier. Sign the papers. ವಲ್ಲಭ್, ನಿನ್ ತಂದೆ ಹೇಳ್ದಾಗೆ ಕೇಳು. ಅಮ್ಮ ಪ್ಲೀಸ್. ಡ್ಯಾಡ್, ನನ್ನ ಪ್ರಪಂಚನ ನಾನೇ ಸೃಷ್ಟಿ ಮಾಡ್ಕೋತೀನಿ. ನಿನ್ ಪ್ರಪಂಚನ? ಇದೇ ನಿನ್ ಪ್ರಪಂಚ? ಡೂ ಆಸ್ ಐ ಸೇ, ಇಟ್ಸ್ ಅನ್ ಆರ್ಡರ್. ಸರ್. ವಾಟ್ ವಾಟ್ ಡಿಡ್ ಯು ಸೇ? ಹೋಗು ನಿನ್ ಪ್ರಪಂಚಕ್ಕೆ ಹೋಗು, ಬಟ್ ಗೆಟ್ ಔಟ್ ಆಫ್ ಮೈ ವರ್ಲ್ಡ್. ಔಟ್. ಎಷ್ಟು ವರ್ಷ ಅಂತನೋ ಈ ಹಠದ ಸಂಕಲ್ಪ? 10 ವರ್ಷ ಆಯಿತು. ಅವನು ಬೇಡ ಅಂತ ನೀವು ಭಾವಿಸಿದರೆ ಅವನು ನಿಮ್ಮ ಮಗನೇ ಅಲ್ಲ ಅಂತ ಹೇಳೋಕ್ಕಾಗುತ್ತಾ? ನಿನ್ನ ಮಾತನ್ನು ತಿರಸ್ಕರಿಸಿ ಅವನೇನಾದರೂ ಹಾಳಾಗಿದ್ದಾನ? ಕಷ್ಟಪಟ್ಟು ಓದಿದ್ದಾನೆ, ಡಾಕ್ಟರ್ ಆಗಿದ್ದಾನೆ, ಫಾರಿನ್ಗೆ ಹೋಗಿ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಿದ್ದಾನೆ. ಇದಕ್ಕೆಲ್ಲ ನೀನು ಕಲಿಸಿದ ಡಿಸಿಪ್ಲಿನ್ ಕಾರಣ. ಆದರೆ ನೀನೇನು ಮಾಡಿದೆ ಗೊತ್ತಾ? ಒಬ್ಬ ಮಗ ಅವನ ತಂದೆ ತಾಯಿಗೆ ಮದುವೆ ಆಮಂತ್ರಣ ಕೊಡೋ ಹಾಗೆ ಮಾಡಿಕೊಂಡಿದ್ದೀಯಾ? ಕೊನೆ ಪಕ್ಷ ಮದುವೆಗಾದರೂ ಬರಬಹುದು ಅಂದ್ಕೊಂಡಿರ್ತಾನೆ. ಅಂದ್ಕೊಂಡಿದ್ದಲ್ಲ ನಿಜ ಆಗಲ್ಲ ಅಂತ ಅವನ ಹತ್ರ ತಿಳ್ಕೊಂಡೆ. ಬದಲಾಗಲ್ಲ ಕಣ, ನೀನ್ ಬದಲಾಗಲ್ಲ. ಅಮ್ಮ, ಕೊನೆ ಪಕ್ಷ ನೀನಾದ್ರೂ ಹೇಳಮ್ಮ. ಅವರೇ ಹೇಳಿದ್ರಲ್ಲ ಅಣ್ಣ, ಅಂದ್ಕೊಂಡಿದ್ದೆಲ್ಲ ನಡೆಯಲ್ಲ ಅಂತ. ಜೀವನ ಎಲ್ಲ ದೇಶಕ್ಕೋಸ್ಕರನೇ ಬದುಕಿದ್ದೀನಿ. ನೀನು ನನಗೋಸ್ಕರ ಬದುಕಿದೀಯ. ಈ ಯೂನಿಫಾರ್ಮ್ ಮೇಲೆ ಸೇರಿರುವಂತ ಸ್ಟಾರ್ಸ್ ಮೆಡಲ್ಸ್ ಹಿಂದೆ ನೀನೇ ಇದೆಯಾ ಭಾರತಿ? ನಾನು ತಗೊಂಡಿರೋಂಥ ಪ್ರತಿ ನಿರ್ಧಾರನೂ ಗೌರವಿಸಿದೀಯ. ರಕ್ತ ಹಂಚ್ಕೊಂಡು ಹುಟ್ಟಿದ ಮಗ ಹೊರಟೋದ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಯೂನಿಫಾರ್ಮ್ ಇವತ್ತು ಹೊರಟೋಗ್ತಿದೆ. ಆದರೆ ಯಾವಾಗಲೂ ನನ್ನ ಜೊತೆಗಿರೋದು ನೀನೊಬ್ಳೆ ಭಾರತಿ.
ಬರ್ತಾನೆ ಅಂತೀರಾ? ಹೊರಟಿದ್ದಾನೆ, ಬರ್ತಾ ಇರ್ತಾನೆ. ಬಂದ್ಮೇಲೆ ಇಲ್ಲೇ ಇರ್ತಾನ? ಬಂದ ಕೆಲಸ ಆಗೋಯ್ತು ಅಂತ ಹೋಗ್ತಾ ಇದ್ದೀಯಾ? ಇನ್ನೇನ್ ಮಾಡ್ಬೇಕು ಅಂಕಲ್, ಅಪ್ಪನ ನನ್ನ ಮುಖ ನೋಡಕ್ ಇಷ್ಟಪಡ್ತಿಲ್ಲ, ಅಮ್ಮ ಇಲ್ಲ, ಇಲ್ಲಿದ್ದು ಏನ್ ಮಾಡ್ಬೇಕಾಗಿದೆ ಹೇಳಿ. ಇದೆ ಅರ್ಥ ಮಾಡ್ಕೊಳ್ಳುವಂತ ಜವಾಬ್ದಾರಿ ಇದೆ. ವಲ್ಲಭ, ನಿಮ್ಮ ಅಮ್ಮ ನಿಮ್ಮಪ್ಪನಿಗೆ ಎದುರು ಮಾತಾಡೋಕ್ಕಾಗದೆ, ನಿನಗೆ ಮನವರಿಕೆ ಮಾಡೋಕ್ಕಾಗದೆ, ತನ್ನ ಗಂಟ್ಲು ದಾಟಿ ಬಾರದ ಮಾತುಗಳನ್ನ ಹೃದಯ ನಿಲ್ಲೋಕ್ಕೂ ಮುಂಚೆ ಬರೆದಿರೋ ಹಾಗಿದೆ. ಮಗನೇ ವಲ್ಲಭ, ಹುಟ್ಟಿದ ಪ್ರತಿ ಮಗುಗೆ ಇವರೇ ನಿಮ್ಮಪ್ಪ ಅಂತ ಅಮ್ಮನೇ ಪರಿಚಯ ಮಾಡಿಸ್ತಾಳೆ. ಬಹುಶಃ ನಾನು ಆ ಪರಿಚಯನ ಸರಿಯಾಗಿ ಮಾಡಲಿಲ್ಲ ಅನ್ಸುತ್ತೆ, ಅದಕ್ಕೆ ನಿನ್ನ ತಂದೆನ ಇನ್ನೊಂದ್ಸಲ ನಿನಗೆ ಪರಿಚಯ ಮಾಡಿಸೋಣ ಅಂತ ಈ ಲೆಟರ್ ಬರೀತಾ ಇದ್ದೀನಿ. ಲೋಕದಲ್ಲಿ ಮಗನ್ನ ಪ್ರೀತಿಸದೇ ಇರೋ ತಂದೆನೇ ಇಲ್ಲ, ಆದ್ರೆ ಆ ಪ್ರೀತಿನ ತೋರಿಸ್ಕೊಳ್ತೇ ಇರೋ ತಂದೆನೂ ಇರ್ತಾರೆ, ನಿನ್ ತಂದೆನೂ ಹಾಗೆ. ಮನ್ಸಲ್ಲಿರೋ ಪ್ರೀತಿನ ತೋರಿಸ್ಕೊಳ್ಳೋಕು ಗೊತ್ತಿಲ್ಲ, ಮುಚ್ಚಿಡೋಕು ಗೊತ್ತಿಲ್ಲ. ನಾನ್ ನಿನಗ್ ತೋರಿಸಿರೋ ಪ್ರೀತಿಲಿ ಅರ್ಧದಷ್ಟು ಅವ್ರದೇ ಕಣು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಅಮ್ಮ.
ನೀನ್ ದೂರದಲ್ಲಿದ್ದಾಗನು ಅಷ್ಟೇ ಪ್ರೀತಿ ತೋರಿಸಿದ್ರು, ಅದು ನಿನಗ್ ಗೊತ್ತಾಗ್ಲಿಲ್ಲ. ಆ ಎರಡು ಪ್ರೀತಿ ಒಂದೇ ವಲ್ಲಪ್ಪ. ನಾನ್ ನಿನ್ನ ಹತ್ರ ಮಾತಾಡ್ತಾ ಇದ್ದೆ, ಅವ್ರು ನಿನ್ ಮಾತು ಕೇಳಿಸ್ಕೊತಾ ಇದ್ರು. ನಿನ್ ಮದ್ವೆ ಇನ್ವಿಟೇಷನ್ ನೋಡಿದ್ಮೇಲೆ ಆದ್ರೂ ನಿನ್ ಮೇಲಿರೋ ಕೋಪ ಹಠ ಹೋಗುತ್ತೆ ಅನ್ಕೊಂಡೆ. ನೀನ್ ಆರ್ಮಿಗ್ ಸೇರ್ಲಿಲ್ಲ ಅನ್ನೋ ಒಂದ್ ಬೇಸರ ಬಿಟ್ರೆ ಅವ್ರಿಗ್ ನೀನಂದ್ರೆ ಪ್ರಾಣ. ದೂರ ಆಗ್ತಿರೋ ಯೂನಿಫಾರ್ಮ್, ಬಿಟ್ಟು ಹೋಗು ಅಂತಿರೋ ಮನೆ, ನನ್ ಸಾವು ಅವ್ರಿಗ್ ಶಾಪ ಆಗ್ಬಾರ್ದು ಕಣು. ನೀನ್ ಅವ್ರ ಕೈ ಬಿಡಲ್ಲ ತಾನೆ? ಈ ಲೆಟರ್ ಓದದ್ಮೇಲೆ ನಿನ್ ಕಣ್ಣಲ್ಲಿ ನೀರ್ ಬಂತು ಅಂದ್ರೆ ನಿನ್ ಮನ್ಸಲ್ಲಿ ನಿನ್ ತಂದೆ ಇದಾರೆ ಅಂತ ಅರ್ಥ. ವಲ್ಲ ಏನಾಯ್ತು? ಅಮ್ಮ ನೆನ್ಪಾಗ್ತಿದಾರ? ಅಪ್ಪ ನೆನ್ಪಾಗ್ತಿದಾರೆ? ಆಲ್ರೆಡಿ ಅಮ್ಮನ್ ಮಿಸ್ ಮಾಡ್ಕೊಂಡ್ವಿ, ಇವಾಗ ಅಪ್ಪನ್ ಕೂಡ ಮಿಸ್ ಮಾಡ್ಕೊಂಡ್ವಿ. ರಾಜಿ, ನಾವು ಇಲ್ಲೇ ಸೆಟ್ಲ್ ಆಗೋಣ. ಶೋರ್. ಹಾ ಬನ್ನಿ ಬನ್ನಿ ಬನ್ನಿ. ಏನು ಹಾಗೆ ನಿಂತ್ಬಿಟ್ಟಿದ್ದೀರಾ? ಇದು ನಮ್ಮನೆ ಅನ್ಕೊಳ್ಳಿ, ಏನೋ ಬಾರ್ಡರ್ ದಾಟ್ ಬಂದ ಹಾಗೆ, ಏನಕ್ಕಂತ ಭಯ? ಏಯ್, ಇಂಡಿಯಾದಲ್ಲಿ 4 ದಿನ ಕೆಲಸ ಇದೆಯಂತೆ, ಮಕ್ಕಳೆಲ್ಲ ಎಲ್ಲಿರಬೇಕು ಅಂತ ಕೇಳ್ತಿದ್ರು, ಅದಕ್ಕೆ ನಾನು ಇಲ್ಲಿ ಬರ ಕೇಳಿದೆ. ಒಳಗಡೆ ಹೋಗ್ರಿ, ಬೇಗ ಫ್ರೆಶ್ ಆಗಿ ಬನ್ನಿ. ಅಷ್ಟಕ್ಕೂ ತುಂಬ ದೂರದಿಂದ ಬಂದಿದ್ದೀರಾ. ಈಗ ಎಲ್ಲರೂ ಒಟ್ಟಿಗೆ ಇರಬೇಕು ಅಂತ ದೇವ್ರನ್ನ ಕೇಳ್ಕೊತೀನಿ. ತಂಗಿ ಕೇಳ್ಕೊಂಡಿದ್ದು ಇದನ್ನೇ ಅಲ್ವಾ? ಬಿಸ್ನೀರು ಬರ್ತಾ ಇದೆಯಾ? Where is your room? That one? Oh, this one. Hey, violin. Hey, it's mine. Hey. Nini, barali. Bidu, don't do that. Mom. Rao. Hey, Patel. Vallabunge, bega ready ago kelo. Airport ko hogodike cab book madidine. Dad, what are these holes? Ida. ನಿಮ್ ತಾತ ಕಾರ್ಗಿಲ್ ವಾರ್ ಅಲ್ಲಿ ಶತ್ರುಗಳನ್ನ ಎದುರಿಸಬೇಕಾದ್ರೆ ಬಿದ್ದ ಬುಲೆಟ್ಗಳು. ಮತ್ತೆ ಸತ್ತೋಗಿಲ್ವಾ? ಏ ತಪ್ಪು. ಏಯ್, ಏನ್ ಅನ್ಕೊಂಡಿದ್ಯಾ ನಮ್ಮಪ್ಪನ? ಶೌರ್ಯ ಚಕ್ರ ವಾಡಿ. ವಾವ್, ಗ್ರೇಟ್ ಡ್ಯಾಡ್, ನಂಗೆ ಇದ್ ಬೇಕು. ದಿಸ್ ಇಸ್ ಓನ್ಲಿ ಫಾರ್ ಸೋಲ್ಜರ್ಸ್. ಹಾಗಾದ್ರೆ ನಾನು ಸೋಲ್ಜರ್ ಆಗ್ತೀನಿ. ಸೋಲ್ಜರ್ ಆಗಿ ಯಾರ ಜೊತೆ ಯುದ್ಧ ಮಾಡ್ತೀಯಾ? ಯಾಮಿನಿ ಜೊತೆ. ಆಗ ಈ ಮೆಡಲ್ ನಂದೇ, ಆ ವೈಲ್ ಇನ್ನು ನಂದೇ. ಕೊಡಲ್ಲ. ಏ ಯಾಮಿನಿ, ಕೊಡಲ್ಲ. ಕೊಡೆ ಕೊಡೆ. ಅಯ್ಯೋ. Hey, don't touch it. I'll take care of it. ನಿಂಗೇನ್ ಆಗಿಲ್ಲ ತಾನೇ? Sorry daddy, we will clean it. ಕಟ್ಟಾಗಿಲ್ಲ ತಾನೇ ಪುಟ್ಟ? I'm okay dad. Be careful. You shouldn't handle all this. Sorry dad. It's okay chana. Love you dad. Love you too. ನೆಮ್ಮದಿಯಾಗಿ ನೀವು ಮೆಡಿಕಲ್ ಕಾನ್ಫರೆನ್ಸ್ಗೆ ಹೋಗಿ ಬನ್ನಿ. ಮಕ್ಕಳನ್ನ ಇಲ್ಲೇ ಬಿಟ್ಟು ಹೋದ್ರೆ ಮಾವನವ್ರು ಏನಂದ್ಕೋತಾರ ಏನೋ? ಮೊದ್ಲೇ ಇವರು ತುಂಬಾ ತರಲೆಗಳು. ಅದೇ ಬೇಕಮ್ಮ, ಆಗ್ಲೇ ನಾವು ಅಂದ್ಕೊಂಡಿದ್ದು ನಡೆಯುತ್ತೆ. ನೀವು ಬರೋ ಅಷ್ಟೊತ್ತಿಗೆ ಮಕ್ಕಳಿಬ್ರು ಪಟೇಲ್ ಆಗಿರ್ತಾರೆ, ಪಟೇಲು ಮಗು ಆಗಿರ್ತಾನೆ. ಡೋಂಟ್ ವರಿ, ಹುಷಾರಾಗಿ ಹೋಗಿ ಬನ್ನಿ. ಅಂದ್ಕೊಂಡಿದ್ದು ವರ್ಕೌಟ್ ಆದ್ರೆ ಏನು? ಏನು ಹಾಗೆ ನೋಡ್ತಾ ಇದೀಯಾ? ಏನೋ ನಾನೇ ಮಾಡಿರೋ ಹಾಗೆ. ಹಾ, ನಾನೇ ಪ್ಲಾನ್ ಮಾಡಿದ್ದೀನಿ ಅನ್ಕೊಂಡಿದ್ಯಾ? ಇಲ್ಲ, ಇಂಡಿಯಾದಲ್ಲಿ ಏನೋ ಕೆಲಸ ಇದೆಯಂತೆ, ಅದಕ್ಕೆ ಬಂದಿದ್ದಾರೆ. ಹಾ, ಆದ್ರೆ ಮಕ್ಕಳನ್ನ ಎಲ್ಲೋ ಒಂದ್ ಕಡೆ ಹೇಗಿಡ್ತೀಯಾ? ಅವರು ಪಟೇಲ್ನ ವಾರಸುದಾರರು. ಹಾ, ತಾತ, ಮೊಮ್ಮಗ, ಮೊಮ್ಮಗಳು ಇವರೆಲ್ಲ ಒಂದೇ ರಕ್ತ. ಹೋಗು ಅಂತಿದ್ಯಾ? ಹೋಗ್ತೀನಿ ಹೋಗ್ತೀನಿ, ನೀವೆಲ್ಲರೂ ಒಂದೇ. ನಾನ್ ತಾನೇ ಹೊರಗಡೆ ಅವನು ಹೋಗ್ತಾ ಇದ್ದೀನಿ. ನಮಗ್ ಬೋರ್ ಆಗ್ತಾ, ನಾವ್ ಆಟಾಡ್ಬೇಕು. ಹೋಗ್ ಆಡ್ಕೊಳ್ಳಿ. ರಾಕ್ ಪೇಪರ್ ಸೀಸರ್, ರಾಕ್ ಪೇಪರ್ ಸೀಸರ್. 1 ಪಾಯಿಂಟ್ ಪಾಯಿಂಟ್ಸ್ ಲೆಕ್ಕ ಇಟ್ಕೋ.
Rock, paper, scissor. Rock, paper, scissor. 2 point. Come on again. Rock, paper, scissor. ನೀನು ನಮ್ ಜೊತೆ ಆಟ ಆಡ್ತೀಯಾ? ಇಲ್ಲ ಇಲ್ಲ, ನನಗ್ ಬರಲ್ಲ. ಮತ್ತೇನ್ ಬರುತ್ ನಿಂಗೆ? ಚೆಸ್. ಚೆಸ್ ಬರುತ್ತೆ. ಹಾಗಾದ್ರೆ ಆಡೋಣ ಬಾ. ನಾನಾಡಲ್ಲ, ನೀವೋಗಿ ಆಡ್ಕೊಳ್ಳಿ. ರಾಕ್ ಪೇಪರ್ ಸೀಸರ್ ಚೆಸ್ ಬೋರ್ಡ್. ನಾನ್ ಫಸ್ಟ್, ನಾನ್ ಫಸ್ಟ್, ನಾನ್ ಫಸ್ಟ್, ನಾನ್ ಫಸ್ಟ್. ಇರು, ನಾನ್ ಫಸ್ಟ್. ಪಟೇಲ್, ಯಾರ್ ಫಸ್ಟ್? ಯಾರ್ ಫಸ್ಟ್ ಅಂತ ಹೇಳು. ರೈಟ್. ಗಾಡ್ ಪಟೇಲ್ ಅಂತ ಪಟೇಲ್ ಮರ್ಯಾದೆ ಇಲ್ದೆ ಪಟೇಲ್. ಇದಿಲ್ಲಿಗೆ ಹೇಗ್ ಬಂತು ಏನೋ ನನಗೆ ಗೊತ್ತಿಲ್ಲ, ಬಟ್ ನಾನೇವೆನ್. ಬೇಕಂದ್ರೆ ಪಟೇಲ್ ನ ಕೇಳು. ಪಟೇಲ್, ಇದು ಚೀಟಿಂಗ್ ಪಟೇಲ್. ಇದು ಚೀಟಿಂಗ್ ಪಟೇಲ್. ಯಾರ್ ವೇನ್ ಪಟೇಲ್? ನಾನೇ ಅಲ್ವಾ? ಅವಳೇವೆನ್. ಏ, ನಾನೇವೆನ್, ನಾನೇವೆನ್, ನಾನೇವೆನ್. ಅವನಿಗೆ ಕೋಪ ಬಂದ್ರೆ ಯಾರ ಹತ್ರನು ಮಾತಾಡೋದಿಲ್ಲ. ಇವಾಗ ಏನ್ ಮಾಡ್ಬೇಕು? ಸಾರಿ ಹೇಳ್ಬೇಕು. ಹೋಗ್ ಹೇಳು. ನಾನ್ಯಾಕ್ ಹೇಳ್ಬೇಕು? ನೀನೇ ಅಲ್ವಾ ರಾಂಗ್ ಡಿಸಿಷನ್ ಕೊಟ್ಟಿದ್ದು. ನೀನೇ ತಾನೆ ಅಂತ ರಾಂಗ್ ಡಿಸಿಷನ್ ಕೊಡು ಅಂದೆ. ನಾನೇನು ಚಿಕ್ಕ ಹುಡುಗಿ, ನಾನು ಏನಾದ್ರೂ ಮಾಡ್ತೀನಿ ಗೆಲ್ಲೋದಿಕ್ಕೆ. ನೀನ್ ಇಸ್ತಿದ್ಯಾ, ಅದ್ರಲ್ಲೂ ಮೇಜರು. ನೀನ್ ಯಾಕೆ ರಾಂಗ್ ಡಿಸಿಷನ್ ಹೇಳ್ದೆ? ಹೋಗ್ ಸಾರಿ ಹೇಳ್ಬಾ. ನಾನ್ ಹೇಳಲ್ಲ. ನನ್ ಮಾತ್ ಕೇಳಿ ಹೋಗ್ ಸಾರಿ ಹೇಳ್ಬಾ. ಹೋಗು. ಇಷ್ಟಿದ್ದಾಳೆ. ಸಾರಿ, ಸಾರಿ. ಸಾರಿ ಹೇಳ್ದೆ, ಆದ್ರೂ ಇನ್ನು ಉರ್ರೂರ್ ಅಂತ ನೋಡ್ತಾ ಇದ್ದಾನೆ. ಅಯ್ಯೋ ಪಟೇಲ್, ನಿನಗ್ ಸಾರಿ ಹೇಳೋದಿಕ್ಕೂ ಬರಲ್ವಾ? ಇನ್ ಹೇಗ್ ಹೇಳ್ಬೇಕು? ಕೂತ್ಕೋ. ಕೂತ್ಕೋ. ಸಾರಿ. ಸಾರಿ ಪಟೇಲ್. ಮೀ ಟು ಸಾರಿ ಪಟೇಲ್. ಮನಸ್ಸು ಮಮತೆಯ ಕದವ ತಟ್ಟಿದಂತೆ ಚಂದ್ರಂಗು ಸಣ್ಣ ನಗುವು ಹುಟ್ಟಿದಂತೆ ಉಸಿರು ಇರುವ ಪ್ರತಿ ನಿಮಿಷವು ನನದಾದಂತೆ ನೆನಪರಾಶಿಯಿಂದ ಘಟನೆ ಬಳಿ ಬಂದಂತೆ ಮನಸ್ಸಿನಲ್ಲಿ
ಕಣ್ಣೇ ಮರೆತಿರುವ ಕನಸು ಬಂದಿರಲು ಚಂದಾನೆ ಆದಂತೆ ಈ ವೇಳೆ ಎಂದಿಗೂ ಹೀಗೆ ಇರೋ ಸುಂದರ ಮಾತುಗಳು ಜಗವೇನೆ ಕೆತ್ತಂತೆ ಈ ಪಾಳು ಸಾಗಿರಲು ಭಯವೊಂದು ಅಡಗಿತ್ತು ಮನದಲ್ಲೇ ಹೃದಯ ಭಾರವದು ಮನವೇ ಒಂಟಿಯದು ಭಾವಗಳ ಗಡಿಯಲ್ಲಿ ಕುಳಿತಿರುವುದು ಕಣ್ಣ ಬಿಡುವ ಮುಂಚೆನೆಯೇ ಹೋಗಿದ್ದಾರೆ ಗಲಾಟೆ ಮಾಡ್ಬಿಡಿ ಅಪ್ಪ ಅಮ್ಮ ಹೋದ್ಮೇಲೆ ನಾನು ಎಲ್ಲಿಗೂ ಹೋಗ್ಲಿಲ್ಲ ನಿಮ್ಗಿಷ್ಟವಾದ ಮನೆನ ನಾವೆಲ್ಲರೂ ಒಟ್ಟಿಗಿರೋದಕ್ಕೆ ಅಂತ ಕಟ್ಟಿದ್ದೀನಿ ನನ್ನ ಕಣ್ಣನ್ನು ನೋಡ್ಕೊಂಡು ಪ್ರಾಣ ಬಿಟ್ಟ ನಮ್ಮ ಅಮ್ಮನ ಕಣ್ಣು ನೋಡಿದಾಗ ಅರ್ಥ ಆಯ್ತು ನಿನ್ನ ಪ್ರಪಂಚ ನನ್ನ ಪ್ರಪಂಚ ಬೇರೆ ಅಲ್ಲ ಅಂತ ನನ್ನ ಕ್ಷಮಿಸ್ಬಿಡಿ ಅಪ್ಪ ನೋ ಸರ್ ಅಂತ ಹೊರಟೋದೆ ಇವಾಗ ಪ್ಲೀಸ್ ಸರ್ ಅಂತ ಕೇಳ್ಕೊತಾ ಇದ್ದೀನಿ ನಮ್ಮ ಮನೆಗೆ ಬಂದ್ಬಿಡಿ ಅಪ್ಪ ಪ್ಲೀಸ್ ನೀನ್ ಇಲ್ಲಿಂದ ಹೋಗ್ಬಿಡು ಬೇಗ ಹೋಗು ನನ್ ಬಗ್ಗೆ ಚಿಂತೆ ಬೇಡ ನಿನ್ ಬಿಟ್ಟು ನಾನು ಹೋಗಲ್ಲ ಅಯ್ಯೋ ನನ್ ಮಾತು ಕೇಳು ನೀನ್ ಹೋಗು ಹೋಗು ಅದನ್ ಜೊತೆ ತುಂಬಾ ಎಂಜಾಯ್ ಮಾಡಿದ್ರ ಪಟೇಲ್ ಮಲ್ಕೊಂಡು ಹೊರಳಾಡಿ ಡ್ಯಾಡಿ ಪಟೇಲ್ ನಮ್ಗೆ ಒಳ್ಳೆ ಫ್ರೆಂಡ್ ಆಗ್ಬಿಟ್ಟಿದ್ದಾರೆ ನಮ್ಮ ಮನೆಗೆ ಬರ್ತಾರಾ ನೋಡ್ಕೊಳ್ತೀನಿ ಮೂವ್ ಮೂವ್ ಕಮ್ ಆನ್ ಮೂವ್ ಓ ಗಾಡ್ ವಿ ಹ್ಯಾವ್ ಟು ಟೇಕ್ ಹಿಮ್ ಟು ದಿ ಹಾಸ್ಪಿಟಲ್ ಪ್ಲೀಸ್ ಲೆಫ್ಟ್ ಹಿಮ್ ಬಟ್ ಇಂದೆ ಹೋಗುವ ಕಮ್ ಬಾ
alright. Don't worry. Keep breathing. Yelli, emergency room ellide. Stop, stop. What happened? Doctor, it is an emergency. Please treat the case immediately. It seems to be an attempt to murder case. Police case agutte. Modlu complaint kottu number tagon banni. Doctor, he is losing consciousness. He needs IV. See, na vein madbeko namige gottu. But there are some rules. His life is more important than their stupid rules. Sir, sir, yaar sir nivu? Hey mister, what the hell you are doing? Helta irod nimge. Ni mail police complaint kodbekagutte. Police complaint ah? Hello, Alaba. I'm having a problem in Pragati Hospital. Please talk to the doctor. Hello. Hello, Doctor. Heli, ACP Vishwas, Crime Branch. It's all right. You'll be okay. Sir, I'm journalist, sir. Please save me. Save okay, the okay. truth. You're not supposed it's to talk. Drug mafia. Okay, okay. Give it to me. Sir, excuse me, sir. Doctor? I'm sorry. We will take care of him. Boys, thank take you. Him to operation theater. Fast! Mr. Vallabh? Yes? I am C.A. Shekhar. Vishwas nan kalsidru. He is on the way. Nimge nagila tane? I am okay. Avan hegidane? Chanage idare, he is out of danger. Surgery nadita ide. I think it's a murder attempt. This is very important. Hand it over to Vishwas. Okay, sure. Neev relax agi. Sure. I'll go and speak to the doctor. Thank just you. A formality. Yeah. Raji? Yeah. Manege hodra? Ha, bandvi. Makle enadru bhayavidra? They're okay. Avarge enaytu? No, no. He's out of danger. But you will be in danger. I'll call you back. He grod mel hogornella nin tale mel kurskondre nin danger ge hogtiya. Nin idgellava. Andre nan duty ni nine martiya? ನೀನ್ ಯಾವಾಗ ಡ್ಯೂಟಿ ಮಾಡಿದ್ಯೋ ಅವಾಗ ಅವಾಗ ಮಾಡ್ತಾ ಇರ್ತೀನಿ ಇವಾಗ ಮಾಡ್ಲಿಲ್ವಾ ಡಾಕ್ಟರ್ ಹೌ ಇಸ್ ದ ಪೇಷಂಟ್ ಐ ಆಮ್ ಸಾರಿ ಹಿ ಇಸ್ ನೋ ಮೋರ್ ವಾಟ್ ನಿಮ್ ಓವರ್ ಆಕ್ಷನ್ ಇಂದಾನೆ ಅವನ ಪ್ರಾಣ ಹೋಯ್ತು ವಾಟ್ ಆರ್ ಯು ಸೇಯಿಂಗ್ ಎಸ್ ನೀವು ಕೊಟ್ಟಿರೋ ಇಂಜೆಕ್ಷನ್ ಓವರ್ಡೋಸ್ ಆಗಿದೆ ಅದಕ್ಕೆ ಆಪರೇಷನ್ ಫೇಲ್ ಆಯ್ತು ಡಾಕ್ಟರ್ ಡು ಯು ನೋ ಹೂ ಈಸ್ ಹಿ ಇಸ್ ಅನ್ ಇಂಟರ್ನ್ಯಾಷನಲ್ ರೆಪ್ಯೂಟೆಡ್ ಡಾಕ್ಟರ್ ಸೋ ಇಲ್ಲಿ ಬೇರೆ ಏನೋ ಆಗಿದೆ ಹಿ ಇಸ್ ನಾಟ್ ಇನ್ ಅ ಸಿಚುಯೇಷನ್ ಡೈ ಇವನ್ ಯಾರಿಗೋ ಮಲ್ಕೊಂಡ್ಬಿಟ್ಟಿದ್ದೀನಿ ನನ್ ಮಾತು ಕೇಳು ನನ್ ಮಾತು ಕೇಳು ಇದು ಪೊಲೀಸ್ ಕೇಸ್ ಆಗುತ್ತೆ ನಿನ್ಗೆ ಇಲ್ಲಿ ಲೈಸೆನ್ಸ್ ಕೂಡ ಇಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ ಪ್ಲೀಸ್ ನೀನ್ ಸುಮ್ನೆ ಇರು ಪ್ಲೀಸ್ ಕಮ್ ವಿತ್ ಮೀ ಸರಿ ಸರಿ ನೀನ್ ಇದ್ಯಾ ಅನ್ಬಿಟ್ಟು ಹೋಗ್ತಾ ಇದ್ದೀನಿ ಪೋಸ್ಟ್ ಮಾರ್ಟಮ್ಗೆ ನಾನು ಅಟೆಂಡ್ ಮಾಡ್ತೀನಿ ಯಾರನ್ನೂ ಬಿಡೋದಿಲ್ಲ ಈ ಕೇಸ್ ಸಂಬಂಧ ಯಾರನ್ನೂ ಬಿಡಲ್ಲ ಒಬ್ಬರನ್ನೂ ಬಿಡಲ್ಲ ನನ್ ಮಾತು ಕೇಳು ನಾನು ಹ್ಯಾಂಡಲ್ ಮಾಡ್ತೀನಿ ಪಟೇಲ್ ಬಾ ಪಟೇಲ್ ರಾಕ್ ಪೇಪರ್ ಸೀಸರ್ ಏನೋ ಯೋಚನೆ ಮಾಡ್ತಾ ಇದ್ಯಾ ಇಷ್ಟು ದಿನ ದೇಶಕ್ಕೋಸ್ಕರ ಬದುಕಿದೆ ಈಗ ನಿನಗೋಸ್ಕರ ನಿನಗೋಸ್ಕರ ಬದುಕೋರು ಬಂದಿದ್ದಾರೆ ಏಯ್ ಕ್ಷಮಿಸೋದು ಪ್ರೀತಿಸೋದು ಒಂದೇ ಕಣೋ ಒಂದು ಸರಿ ಕ್ಷಮಿಸಿ ನೋಡು ಪ್ರೀತಿಸೋದು ಗೊತ್ತಾಗುತ್ತೆ ಇಲ್ಲ ಪ್ರೀತಿಸಿ ನೋಡು ಕ್ಷಮಿಸೋದು ಗೊತ್ತಾಗುತ್ತೆ ಪ್ಲೀಸ್ ಹೇಳ್ಬೇಡ ನೋ ಮಾಮ್ ಪ್ಲೀಸ್ ಪ್ಲೀಸ್ ಪ್ಲೀಸ್
ಹೇ ಭರತ್ ಪಟೇಲ್, ವೇರ್ ಆರ್ ಯು? ಈ ಕಡೆ, ಈ ಕಡೆ ಬಾ, ಚೀಟಿಂಗ್ ಮಾಡಿದ್ರೆ ಈ ಕಡೆ, ಈ ಕಡೆ ಲೆಫ್ಟ್. ಡ್ಯಾಡಿ ಡ್ಯಾಡಿ ಪ್ಲೀಸ್ ಹೇಳ್ಬೇಡಿ ಡ್ಯಾಡಿ ಡ್ಯಾಡಿ. ಓಕೆ ಯಾಮಿನಿ, ಈ ಕಡೆ, ಈ ಕಡೆ. ಆ ರೈಟ್ ರೈಟ್ ನೋಡು, ರೈಟ್ ನಿನ್ನ ಹಿಡಿತೀನಿ. ಈ ಭರತ್ ಹೊರಗಡೆ ಹೋದ್ಯಾ? ಪ್ರಾಪರ್ ಆಗಿ ಆಡ್ಲಿಲ್ಲ ಅಂದ್ರೆ ನಾನೇ ಗೆದ್ದ ಹಾಗೆ. ಸರಿಯಾಗಿ ಆಡು ಭರತ್. ಭರತ್, ಹೇ, ಐ ಗಾಟ್ ಯು. ಇವಾಗ ಹೇಗೆ ತಪ್ಪಿಸ್ಕೋತಿಯಾ? ನಾನ್ ಗೆದ್ದ ಹಾಗೆ, ನೀನ್ ಸೋತ ಹಾಗೆ. ಓಕೆ ಎವ್ರಿಬಡಿ, ಲೆಟ್ಸ್ ಆಲ್ ವೆಲ್ಕಮ್ ಪಟೇಲ್ ಸರ್. ಯಾರ್ ಸರ್ ನೀವು? ಡಾಕ್ಟರ್, ನಿಮ್ ಹೆಲ್ಪ್ ಬೇಕು. ಹೆಲ್ಪ್? ಒಂದು ಆಕ್ಸಿಡೆಂಟ್ ಆಗಿದೆ, ನೀವು ಬಂದು ಕಾಪಾಡಬೇಕು. ಆಕ್ಸಿಡೆಂಟ್ ಆದರೆ ಆಂಬ್ಯುಲೆನ್ಸ್ ಹಾಕರ್ಸಿ. ನೀವು ಡಾಕ್ಟರ್, ನಿಮ್ಮ ಕಾರ್ ಕೆಳಗೆ ಬಿದ್ದ, ನಮ್ಮ ಕಡೆಯವನ್ನ ಸೇವ್ ಮಾಡಿದ್ರಿ. ನಮ್ಮ ಕಾರ್ ಕೆಳಗೆ ಬಿದ್ದ, ನಿಮ್ಮ ಕಡೆಯವನ್ನ ಸೇವ್ ಮಾಡೋಕೆ. ಐ ಆಮ್ ನಾಟ್ ಅ ಡಾಕ್ಟರ್. ಬಲ್ಲಭ್, ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಹೇ, ಯಾರು? ಹೇ, ಯಾರು ನೀನು? Who are you? Get out! Hey, what the hell is happening here? Raji, it's okay. It's okay. Just chill. I'll handle the situation. What is it's this? Okay. Just chill. I'll handle the situation. ಏನ್ ಡಾಕ್ಟರ್ ಅಮ್ಮ ನಿಮ್ ಗಂಡ? ತನ್ನ ಮಗನ್ಗೆ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ತಲೆನೇ ಕೆಡ್ಸ್ಕೋತಾ ಇಲ್ಲ. ಭರತ್, 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 ರಾಜಿ, ಕ್ಲೀನ್ ದ ಟೇಬಲ್. ಭರತ್, ಭರತ್. ಬೆಂಗಳೂರು ತುಂಬಾ ಬದಲಾಗಿದೆ. ತುಂಬಾ ದಿವಸ ಆದ್ಮೇಲೆ ಬರ್ತಾ ಇದ್ದೀರಾ ಅನ್ಸುತ್ತೆ. ಒಂದು ಜೀವನ ಮುಗಿದ್ಮೇಲೆ. ನಿಮಗೆ ಮದುವೆ ಆಗಿದೆಯಾ? ಏನ್ ಸರ್, ಇಬ್ರು ಗಂಡ್ಮಕ್ಳು. ನನಗೊಬ್ನೇ ಸೊಸೆ ಮೊಮ್ಮಕ್ಳು ಇದನ್ ಸರ್ ಒಬ್ಬ. ನನಗಿಬ್ರಿದ್ದಾರೆ. ಕಳ್ಳಿ ಅವಳು, ಕಾಲಿಲ್ಲಿಟ್ಟು ಮಾವಿನಕಾಯಿ ತಗೊಂಡು ತಿಂದಾದ್ಮೇಲೆ ಸಲ್ಯೂಟ್ ಕೂಡ ಹೊಡೆದ. ಹೌದಾ? ಭರತ್, ಯು ವಿಲ್ ಬಿ ಆಲ್ ರೈಟ್. ಭರತ್, ಡೋಂಟ್ ವರಿ, ವಿಲ್ ಟೇಕ್ ಕೇರ್ ಆಫ್ ಯು. ಭರತ್, ಜಸ್ಟ್ ಟೇಕ್ ಇಟ್ ಈಸಿ. ಕೀಪ್ ಬ್ರೀದಿಂಗ್, ಕೀಪ್ ಬ್ರೀದಿಂಗ್. ಓಕೆ, ಜಸ್ಟ್ ಹೋಲ್ಡ್ ಆನ್ ಫಾರ್ ಎ ಮಿನಿಟ್. ಹೇ, 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 ಇಂಜೆಕ್ಷನ್ ಕೊಡಿ ಡಾಕ್ಟರ್. ಏನೋ ಬೇಕು ನಿಮಗೆ? ಪೇನ್ ಡ್ರೈವ್. ಯಾವ ಪೇನ್ ಡ್ರೈವ್? ಶಾರ್ಟ್ ಟರ್ಮ್ ಮೆಮೊರಿ ಲಾಸ ಡಾಕ್ಟರ್. ಆ ಜರ್ನಲಿಸ್ಟ್ ಕೊಟ್ಟಿರೋ ಪೆನ್ ಡ್ರೈವ್. ಜರ್ನಲಿಸ್ಟ್ ಕೊಟ್ಟ ಪೆನ್ ಡ್ರೈವ್ ನಾನು ಯಾವಾಗ ಕೊಟ್ಬಿಟ್ಟೆ ಪೊಲೀಸ್ ನವ್ರಿಗೆ? ಕೊಟ್ಟಿದ್ರೆ ಆ ಪೆನ್ ಡ್ರೈವ್ ನಮ್ಮ ಹತ್ರ ಬರಬೇಕು. ಯು ಆರ್ ರನ್ನಿಂಗ್ ಔಟ್ ಆಫ್ ಟೈಮ್ ಡಾಕ್ಟರ್. ಗೆಟ್ ದ ಪೆನ್ ಡ್ರೈವ್. ಓಕೆ, ಯು ವಾಂಟ್ ಪೆನ್ ಡ್ರೈವ್ ರೈಟ್? ಐಲ್ ಗೆಟ್ ಇಟ್. ರಾಜಿ, ಡೋಂಟ್ ವರಿ, ಡೋಂಟ್ ಡು ಎನಿಥಿಂಗ್. ಓಕೆ, ಐಲ್ ಬಿ ಬ್ಯಾಕ್. ನೀವು ನಿಮ್ಮ ಊರ್ನೆಲ್ಲ ಭೇಟಿ ಆಗ್ತಿರ್ತೀರಾ? ಜೊತೆಗೆ ಇದ್ದೀವಿ ಸರ್. ಯಾವಾಗ್ಲಾದ್ರೂ ತಪ್ಕೊಂಡಿದ್ದೀರ? ಎಷ್ಟೋ ಸಲ ಸರ್. ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಸರ್. ನೋ 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 ಭರತ್, ಸ್ಟಾಪ್ ಇಟ್. ನಿಮ್ ಮಗ ಏರ್ಪೋರ್ಟ್ ಯಾಕೆ ಸರ್ ಬಂದಿಲ್ಲ? ಬರ್ತೀನಿ ಅಂತ ಹೇಳಿದೆ, ಆದ್ರೆ ಯಾವಾಗ ಬರ್ತೀನಿ ಅಂತ ಹೇಳಿ. ದೊಡ್ಡ ಡಾಕ್ಟರ್ ಅಲ್ವಾ, ಎಷ್ಟು ಪ್ರಾಣಗಳನ್ನ ಸೇವ್ ಮಾಡ್ತಿದ್ದಾನೋ. Give me the injection! This is... Give me the injection! Raji! Prana tagiyo hotteli, Prana ulso notti dane. Sir? Army, army. Oh, army na? Arthaayitu sir. Yuddha maadi maadi, ಪ್ರೀತಿಸೋದನ್ನ ಮರ್ತಿದ್ದೀರ ಅನ್ಸುತ್ತೆ. ದೇಶ ದೊಡ್ಡದು ಸರ್, ಆದ್ರೆ ಮನೆ ಮಜಾ ಸರ್, ತುಂಬಾ ಚೆನ್ನಾಗಿರುತ್ತೆ. ಎಷ್ಟೋ ಜನಕ್ಕೆ ಸಣ್ಣ ಹಿಂಜರಿಕೆ ಇರುತ್ತೆ ಸರ್ ತಪ್ಕೊಳ್ಳೋದಕ್ಕೆ, ಆದ್ರೆ ಆ ತಪ್ಕೊಳ್ಳೋದ್ರಲ್ಲೇ ಹೇಳಕ್ಕಾಗದಿರೋಷ್ಟು ಮಾತುಗಳಿರುತ್ತೆ. ಹೃದಯಗಳು ಮಾತಾಡ್ಕೊಳ್ಳುತ್ತೆ ಸರ್. ಹೇಗೋ ಮನೆಗೆ ಹೋಗ್ತಾ ಇದ್ದೀರಲ್ಲ ಸರ್, ಒಂದು ಸಲ ನಿಮ್ಮ ಮಗನ ತಪ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ.
ಮಮ್ಮಿ ಭರತ್ ಡ್ಯಾಡಿ ಡ್ಯಾಡಿ ಹೆವಿ ಬ್ಲಾಸ್ಟ್ ಇಂಪ್ಯಾಕ್ಟ್ ನಿಂದ ಕಣ್ಣಿನ ನೆರಳಿಗೆ ಡ್ಯಾಮೇಜ್ ಆಗಿದೆ. ಯು ಡೋಂಟ್ ವರಿ, ಶಿ ವಿಲ್ ರಿಕವರ್. ಪಟೇಲ್ ಅಂದ್ರೆ ನೀವೇನೆ ಸರ್? ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಪ್ರಕಾರ ಆಕ್ಸಿಡೆಂಟ್ಗೆ ಕಾರಣ ಸಿಲಿಂಡರ್ ಬ್ಲಾಸ್ಟ್ ಅಂತ ಗೊತ್ತಾಗಿದೆ ಸರ್. ವಿ ಆರ್ ವೆರಿ ಸಾರಿ ಫಾರ್ ದ ಲಾಸ್. ಇಲ್ಲಿ ಸೈನ್ ಮಾಡಿ. ಬಂದ್ಬಿಡ್ತಾರೆ. ಎಲ್ಲ ಚೆನ್ನಾಗಿದ್ದಾರೆ. ಸಾಯಿಸ್ಬಿಟ್ರು ಪಟೇಲ್, ಸಾಯಿಸ್ಬಿಟ್ರು ಏನು ಡ್ಯಾಡಿ ಅವ್ರನ್ನೆಲ್ಲ ಸಾಯಿಸ್ಬಿಟ್ರು. ಹಾಂ
ಮಗ ಕಾಪಾಡಬೇಕು ಅಂತಿದ್ದ ಜರ್ನಲಿಸ್ಟ್ ಹೆಂಡತಿ ಸರ್. ನಿಮ್ಮ ಮಗನ್ನ ಸಾಯಿಸಿದವರ ಪಾಪದ ಲಿಸ್ಟ್ ಸರ್ ಇದು. ಯಾರನ್ನ ನಂಬಬೇಕು ಗೊತ್ತಾಗ್ತಾ ಇಲ್ಲ ಸರ್. ನೀವು ನ್ಯಾಯ ಕೊಡಿಸ್ತೀರಾ ಅಂತ ನಂಬಿಕೆಯಿಂದ ಬಂದೆ ಸರ್. ಹೆವಿ ಸ್ಟ್ರೆಸ್ಸಿಂದ ಬಂದಿರೋ ಸ್ಟ್ರೋಕ್ ಅದು. ವಿ ವಿಲ್ ಕೀಪ್ ಹಿಮ್ ಅಬ್ಸರ್ವೇಷನ್ ಫಾರ್ ಟೂ ಡೇಸ್. Come on, let's go. ತಮ್ಮನ್ನ ದೂರ ಮಾಡ್ಕೋತೀವಿ ಅಂತ ಊಹೆ ಮಾಡ್ಕೊಂಡಿರ್ಲಿಲ್ಲ ಅಣ್ಣ. ಹೋಗ್ಲಿ ಬಿಡು, ನೀನಾದ್ರೂ ಇದೀಯಾ? ಅವನ್ನ ಸಾಯಿಸ್ಬೇಕು, ಈ ಕೈಯಿಂದಾನೇ ಸಾಯಿಸ್ಬೇಕು. ಸಾಯಿಸೋಣ ಅಣ್ಣ, ಸಾಯಿಸೋಣ. ಬಾ ಕೇತ್ರಿನ ಕೈಯ, ಬಾ ಬಾ. ಅಣ್ಣ ಸ್ಪೆಷಲ್ ಆಫೀಸರ್ ಅಣ್ಣ. ಹಲೋ ಸರ್. ಹಾ, ಈ ಕೇಸ್ ಪೂರ್ತಿ ಇವಳೇ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾಳೆ. ಹಾ, ಈ ಹುಡುಗಿನ ನಾನೇ ಸ್ಪೆಷಲ್ ಆಗಿ ಅಪಾಯಿಂಟ್ ಮಾಡಿದ್ದೀನಿ ಅಣ್ಣ. ಡೆಡ್ ಬಾಡೀಸ್ ಪಕ್ಕ ಈ ಫೈಲ್ಗಳನ್ನೆಲ್ಲ ಇಟ್ಟು ನಮ್ಮನ್ನ ಕನ್ಫ್ಯೂಸ್ ಮಾಡಿದ್ದಾರೆ ಸರ್. ನೋಬಡಿ ಹ್ಯಾಸ್ ಸೀನ್ ದಿಸ್ ಫೈಲ್ಸ್, ನೀವು ನಾನು ಬಿಟ್ರೆ. ಮತ್ತೆ ಇಲ್ಲ ಅಂದ್ರೆ ಕ್ರೈಮ್ ಸ್ಟೋರಿ ಪೂರ್ತಿ ಮೀಡಿಯಾ ಗೊತ್ತಾದ್ರೆ ಅಣ್ಣನ್ ಪೊಲಿಟಿಕಲ್ ಎಂಟ್ರಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಿತ್ತು ಅಣ್ಣ. ಅಷ್ಟೊಂದು ಬಿ ಪಿನ ಜಾಸ್ತಿ ಮಾಡ್ಕೋಬೇಡ, ನಾಳೆಯಿಂದ ಬಿಸ್ನೆಸ್ನ ನೋಡ್ಕೋಬೇಕಾಗಿರೋ ನೀನೆ. ಏನು ಉಳಿದಿದ್ಯೋ ನೋಡ್ಕೊಳ್ಳೋದಕ್ಕೆ, ನಿನ್ನ ಜಾಣ ದರ್ತನದಿಂದ ಎಲ್ಲ ಮುಗ್ದೋಯ್ತು. ಅಷ್ಟಕ್ಕೂ ಇವಳನ್ನ ಕೆಲ್ಸ ಮಾಡಕ್ ಇಟ್ಟಿದ್ಯಾ ಅಥವಾ ನಿನ್ ಕೆಲ್ಸ ಇಟ್ಕೊಂಡಿದ್ಯಾ? ನಾನಾ? ಇಲ್ ನೋಡ್ಕೊಂಡು ಮಾತಾಡು. ಹಾಗೇನಿಲ್ಲ. ಏನ್ ಹೇಳ್ದೆ? ನೀನೇನೋ ಹೇಳ್ದೆ? ಕೆಲ್ಸ ಮಾಡೋಕೆ ದುಡ್ಡು ತಗೊಳ್ಳೋ ಪ್ರತಿಯೊಬ್ಬರು ನನ್ ದೃಷ್ಟಿಯಲ್ಲಿ ಅಷ್ಟೇ. ರೆಸ್ಪೆಕ್ಟ್ ಕಡಿಮೆ ಆದ್ರೆ ನಾನು ಸುಮ್ನೆ ಇರಲ್ಲ. ರೇಟ್ ಫಿಕ್ಸ್ ಮಾಡ್ಕೊಳ್ಳೋ ನಿನಗೆ ಯಾಕೆ ರೆಸ್ಪೆಕ್ಟ್ ಕೊಡ್ಬೇಕೆ? ನಾನ್ ರೇಟ್ ಫಿಕ್ಸ್ ಮಾಡ್ಕೊಂಡಿದ್ಕೆ ನೀನಿನ್ನು ಇಲ್ಲಿ ಜೀವಂತವಾಗಿದ್ಯಾ ಡಿಆರ್? ಅಯ್ಯೋ ಅಯ್ಯೋ ಅಮ್ಮ ಸುಮ್ಮನಿರಿ. ದೇವರೇ ಅಣ್ಣ, ನೀನು ಬಿ ಪಿ ಕಡಿಮೆ ಮಾಡ್ಕೋ. ಎ ಸಿ ಪಿ ಅವ್ರು ಬಂದ್ರು. ನಮಸ್ತೆ ಸರ್. ಆಫೀಸರ್, ಆಫೀಸರ್. ಡ್ಯೂಟಿ ಮಾಡಕ್ ದುಡ್ಡು ತಗೊಂಡ್ರೆ ಕ್ಯಾರೆಕ್ಟರ್ ಹೀಗೆ ಡ್ಯಾಮೇಜ್ ಆಗುತ್ತೆ. ಯು ರಿಲೀವ್ಡ್ ಔಟ್ ಆಫ್ ದಿಸ್ ಕೇಸ್, ಯು ಮೇ ಗೋ. ಹಾ, ಇಲ್ಲಿ ನೋಡು ಅಕ್ಕಯ್ಯ, ಪೊಲಿಟಿಕ್ಸ್ ಅಲ್ಲಿ ನಮ್ಗೆ, ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಗೆ ಇಂಥ ಸಮಸ್ಯೆಗಳು ಇದ್ದಿದ್ದೆ. ನಾನು ಹೇಳೋದನ್ನ ಕೇಳು, ಇಲ್ಲಿ ನಡೆದಿದ್ದೆಲ್ಲ ಮರ್ತೋಗು. ನೀನ್ ಬಾ, ಇನ್ನು ಏನ್ ನೋಡ್ತಾ ಇದೀಯಾ? ಬಾ ಬಾ, ಹೇಳ್ತೀನಿ. ಇಲ್ಲಿ ನೋಡೋಣ, ಎ ಸಿ ಪಿ ಅವ್ರು ಇದಾರೆ, ನಿನ್ ಪ್ರಾಬ್ಲಮ್ ಪೂರ್ತಿ ಅವರೇ ನೋಡ್ಕೋತಾರೆ. ಏನು ತೊಂದರೆ ಆಗಲ್ಲ, ನಾನು ದುಬೈಗೆ ಹೋಗ್ತಾ ಇದ್ದೀನಿ, ಅಲ್ಲಿಂದಾನೆ ಫೋನ್ ಮಾಡ್ತೀನಿ. ಓಕೆ? ಏ, ಆ ಫ್ಲೈಟ್ ನಿಲ್ಸರೋ. ಶೇಖರ್ ಸರ್, ಮೊದಲನೇದು ಪಟೇಲ್ನ ಮತ್ತೆ ನಿನ್ ತಮ್ಮನ್ನ ಸಾಯಿಸಿ ಬೆಂಕಿ ಬಿದ್ದಿದ್ದು ನಿನ್ ಪ್ಲೇಸ್ ಅಂತ ಹೇಳಿದ್ರೆ ನೀನು ಡ್ರಗ್ ಕೇಸಲ್ಲಿ ಇರ್ತೀಯ, ಯಾಕೆಂದ್ರೆ ಮೀಡಿಯಾಗಿ ವಿಷಯ ಗೊತ್ತು. ಎರಡನೇದು, ಯಾರೋ ನಿನ್ ತಮ್ಮನ್ನ ಸಾಯಿಸಿದ್ದಾರೆ ಅಂತ ನೀನ್ ಸೈನ್ ಮಾಡಿದ್ರೆ
ಈ ಕೇಸ್ಗೂ ನಿನಗೂ ಸಂಬಂಧ ಇರಲ್ಲ. ಚಾಯ್ಸ್ ಇಸ್ ಯುವರ್ಸ್. ಸರ್, ಇನ್ನೇನಾದರೂ ಬೇಕಾ ಸರ್? ನಿನ್ನ ಫೋನ್ ಬೇಕು ಕಣ. ಓಕೆ ಸರ್. ಹಲೋ ದೇವರಾಜ್ ಸರ್. ಯಾರೋ ನೀನು? ಕಷ್ಟದಲ್ಲಿರೋ ಬಡವ ಸರ್. ಈ ನಂಬರ್ ನಿನಗೆ ಹೇಗೋ ಸಿಕ್ತು? ನನಗೊಂದು ಪೆನ್ ಡ್ರೈವ್ ಸಿಕ್ಕಿದೆ ಸರ್, ಅದ್ರಲ್ಲಿ ನಿಮ್ಮ ನಂಬರ್ ಇದೆ ಸರ್. ಏನೋ ಹುಚ್ಚು ಹೆಚ್ಚಾಗಿದೆಯಾ? ಯಾವ ಪೆನ್ ಡ್ರೈವ್? ಅದೇ ನನಗೂ ಅರ್ಥ ಆಗ್ತಿಲ್ಲ ಸರ್. ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಅದರಲ್ಲಿರೋ ಮ್ಯಾಟ್ರು ಒಂದ್ 50 ಕೋಟಿ ಆಗ್ಬೋದು ಸರ್. ಏಯ್, ನನಗೆ ದುಡ್ಡು ಮ್ಯಾಟ್ರ್ ಅಲ್ಲ, ಆದ್ರೆ ನಿನ್ನಂತ ಡಪ್ಪ ನನ್ ಮಗ ಹೇಳೋ ಮಾತ್ ನಂಬೋ ಮೂರ್ಖ ಅನ್ಕೊಂಡಿದ್ಯಾ? ಅರೆ, ನಿಮಗ್ ಪ್ರೂಫ್ ಬೇಕಲ್ವಾ? ಇಮ್ಮಿಡಿಯೇಟ್ ಆಗಿ ನೀವು ಕ್ಯಾಶ್ ರೆಡಿ ಮಾಡ್ಕೊಳ್ಳಿ, ನಿಮಗ್ ಮ್ಯಾಟ್ರ್ ವಾಟ್ಸ್ಆಪ್ ಮಾಡ್ತೀನಿ. ಇವ್ರಿಗೆ ಮ್ಯಾಟ್ರ್ ಬೇಕಂತೆ. ನೈಸ್, ಪೋಲಿಯೋ ಡ್ರಾಪ್ಸ್ ಕೂಡ ಹೋಗ್ದೇ ಇರೋ ಜಾಗಕ್ಕೆ ನಮ್ ಡ್ರಗ್ಸ್ ನ ಕಳಿಸ್ಕೊಡೋ ಜವಾಬ್ದಾರಿ ನಂದು. ಕಾಂಪೌಂಡರ್ ಗೆಟಪ್ ಅಲ್ಲಿ ಇನ್ನೂ 10 ದಿನ ಸೇಫ್ಟಿ ಆಗಿರಬಹುದು. ಅಷ್ಟರೊಳಗೆ ಆ DR ತಮ್ಮನ ತಿಥಿ ಮುಗಿಸಿ ದುಬೈಗೆ ಹೋಗ್ಬಿಡ್ತಾನೆ. ಅದಾದ ಮೇಲೆ ನಾನು ಸೇಫ್. ಕಂತ್ರಿ ಆಫೀಸರ್ ಸಿಕ್ಕಾಕೊಂಡ್ರೆ ಬಾಡಿನ ಚಟ್ನಿ ಮಾಡಿ ಬಾಕ್ಸ್ ಒಳಗೆ ಹಾಕ್ಬಿಡ್ತಾಳೆ. ಹಾಸ್ಪಿಟಲ್ ಹತ್ರ ಸೆಕ್ಯೂರಿಟಿ ಹಾಕಿಲ್ಲ, 4 ಜನ ಕಾನ್ಸ್ಟೇಬಲ್ನ ಕಳಿಸ್ಕೊಡಿ. ಪೌಡರ್ಲೆಸ್ ಪ್ರಪಂಚದಲ್ಲಿ ಪೌಡರ್ ಪಾಂಡುಗೆ ಸೆಕ್ಯೂರಿಟಿನೇ ಇಲ್ದಿರೋ ಹಾಗಾಗಿದೆ. ಆಂಬ್ಯುಲೆನ್ಸ್ ಸೇಫ್ಟಿ. ಎಸ್, ಇದೆ ಕರೆಕ್ಟ್. ಮೇಡಮ್, ಮೇಡಮ್, ಆಂಬ್ಯುಲೆನ್ಸ್ ಅಲ್ಲಿ ಪೇಷಂಟ್ ಕಿಡ್ನಾಪ್ ಮಾಡ್ತಿದ್ದಾರೆ ಮೇಡಮ್. ಅಯ್ಯೋ ದೇವ್ರೆ, ನನ್ ಮಕ್ಕಳು ನನ್ ಬಿಡಲ್ವಲ್ಲ. ಸಿಟಿಲಿ ಎಲ್ಲೂ ಸೇಫ್ಟಿ ಇಲ್ದೇ ಇರೋ ಹಾಗಾಗಿದೆಯಲ್ಲ ನನ್ ದೇವ್ರೆ. ಹೇಳೋ ಸರ್. ಸರ್ ಎಲ್ಲಿ ಅಂತ ಹೇಳೋ. ನಿಜವಾಗ್ಲೂ ನನ್ಗೆ ಏನ್ ಗೊತ್ತಿಲ್ಲ ಸರ್. ದೇವ್ರೆ, ಹೋಗಿ ಹೋಗಿ ಇಲ್ಲಿ ಸಿಕ್ಕಾಕೊಂಡಿದ್ದೀನಿ. ತಂದೆ, ನೀನ್ ಮಾಡಿದ ಕೆಲ್ಸಕ್ಕೆ ನನ್ ತಮ್ಮನ್ನ ಕಳ್ಕೋಬೇಕಾಗ್ ಬಂತು. ಲೋ ಡಿಯರ್, ನನಗೇನು ಗೊತ್ತಿಲ್ವ. ಸಾರಿ, ನನಗೇನು ಗೊತ್ತಿಲ್ಲ ಸರ್. ನಿಮ್ ತಮ್ಮನ ಸಾವಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ಪೆನ್ ಡ್ರೈವ್ ಎಲ್ಲಿ? ನನ್ ಕತ್ತಲಿದೆ ಸರ್, ತಗೊಳ್ಳಿ ಸರ್. ಗೊತ್ತಿಲ್ಲದೆ ನಿಮ್ ತಂಟೆಗೆ ಬಂದ್ಬಿಡೆ ಸರ್. ಒಂದ್ಸರಿ ಮೋಸ ಹೋದೆ, ಜಾಕೆಟ್ ನನ್ ಬಿಟ್ಬಿಡಿ ಸರ್. ಏನೋ ದುಡ್ಡಿಗೋಸ್ಕರ ಈಗೆಲ್ಲ ಮಾಡ್ಬಿಟ್ಟೆ ಸರ್. ಏನು ಆಗ್ಲಿಲ್ವಾ? ಏಯ್, ಅವನಿಷ್ಟೊತ್ತು ಮಾತಾಡಿದ್ದು ನನ್ನ ಹತ್ರ ಅಲ್ವಾ? ಈ ಭೂಮಿ ಮೇಲೆ ಎಲ್ಲ ಪೌಡರ್ ಆಗೋಯ್ತಲ್ಲ ಪಾಂಡು,
ಯಸ್ ಐ ಆಮ್ ಟರ್ನಿಂಗ್. ಇಲ್ಲಿ ಬಾರೋ. ಹೇಗಿದ್ದೀರಾ ಪಾಂಡು ಸರ್? ನಿನ್ನ ನೋಡಿ ತುಂಬಾ ವರ್ಷ ಆಯ್ತು ಕಣೋ. ಅವತ್ತಿಂದ ಇಲ್ಲಿವರೆಗೂ ಏನು ಬದಲಾಗಿಲ್ಲ, ಅದೇ ದುರಾಸೆ. ನೀನ್ ಮಾತ್ರ ತುಂಬಾ ದೊಡ್ಡವನಾಗ್ಬಿಟ್ಟಿದ್ಯಾ. ಪ್ಲೀಸ್ ನನ್ನ ಬಿಟ್ಟು ಬಿಡು ಡಿಯಾರ್. ಎಷ್ಟು ಮೇಲ್ ಹೋದ್ರು ಏನೋ, ಮತ್ತೆ ಇಲ್ಲಿಗೆ ಕರ್ಕೊಂಡು ಬಂದೆ ಅಲ್ವಾ. ದೇವ್ರೆ ದೇವ್ರೆ, ನೋ ಡಿಯಾರು, ಏನಾಗಿದ್ಯೋ ನಿನಗೂ ನಿನ್ನ ಗ್ರೂಪ್ಗೆ ಕೇಳಿ ಕೇಳಿ ಸಾವನ್ ಪಡಿತಾ ಇದ್ದೀರಾ ಅಲ್ಲ ಕಣೋ. ಲಾಲ್ ಆಗೆ ಲಾಲಿಯಿಂದ ಹೇಳಿದೆ, ನನ್ನ ಮಾತು ಕೇಳಲಿಲ್ಲ. ಮಾಂಟಿಗೆ ಮುದ್ದು ಮುದ್ದಾಗಿ ಹೇಳಿದೆ, ನನ್ನ ಮಾತನ್ನು ಕೇಳಲಿಲ್ಲ. ನಿನ್ನ ತಮ್ಮನಿಗೆ ಹೇಳಬೇಕು ಅನ್ಕೊಂಡೆ, ಅದಕ್ಕೆ ಮುಂಚೆನೆ ಸ್ಮಶಾನ ಸೇರ್ದ. ಅದಕ್ಕೆ ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಮಾತನ್ನು ಕೇಳು. ಪಟೇಲ್ ಪಟೇಲ್ ಸರ್, ಮಣ್ಣಿಗೆ ಹೋಗ್ಬಿಡ್ತೀನಿ. ಬ್ಲೈಂಡ್ ಬೇಬಿ, ನೀನ್ ಇದೆಯಾ ಅಲ್ವಾ? ಲೆಟ್ಸ್ ಪ್ಲೇ ಅ ಗೇಮ್. ಓಕೆ, ನೀನು ನಿಮ್ಮ ಅಪ್ಪ ಅಮ್ಮ ಸಾಯೋದನ್ನ ನೋಡಿಲ್ಲ ಅಲ್ವಾ? ಅವ್ರನ್ನ ಸಾಯಿಸಿದವ್ರನ್ನ ಸಾಯಿಸ್ಬೇಕಾದ್ರೂ ನೋಡಿಲ್ಲ ಅಲ್ವಾ? ಲೋ ಪಾಪಿಷ್ಟ ಪಾಪ ಕಣೋ. ಆದ್ರೆ ಈಗ ನೋಡ್ಬೇಕು. ಹೋಗು, ನಿನ್ ತಾತನ್ನ ಎದ್ದೇಳ್ಸು, ಹೋಗು. ಅಮಾಯಕರನ್ನ ಸಾಯಿಸ್ತಾ ಇದ್ರೆ ದೇವ್ರು ನೋಡ್ಕೊಂಡು ಸುಮ್ಮನೆ ಇರಲ್ಲ ಅಂತ. ಜೀವನ ಇಲ್ಲ ಸೈನಿಕನಾಗಿ ಬದುಕಿದ್ದೀನಿ, ಒಬ್ಬ ತಂದೆಯಾಗಿ ಬದಲಾಗೋಣ ಅನ್ಕೊಂಡೆ. ಆದ್ರೆ ಸ್ವಲ್ಪ ಜನ ಬಾರ್ಡರ್ಸ್ ದಾಟಿ ನನ್ನ ಕ್ರಿಮಿನಲ್ ಆಗಿ ಮಾಡಿದ್ರು. ಯುದ್ಧ ಮಾಡೋ ತಪ್ಪಲಿಲ್ಲ, ನಿಮ್ ಡ್ಯೂಟಿ ನೀವ್ ಮಾಡಿ. ಕೊಲೆ ಮಾಡ್ದಂತ ಕ್ರಿಮಿನಲ್ ಜೈಲಿಗೆ ಹೋಗ್ಬೇಕು, ಯುದ್ಧ ಮಾಡಿದ ಸೈನಿಕ ಮನೆಗೆ ಹೋಗ್ಬೇಕು. ನೀವು ಹೋಗಿ ಸರ್. ಈ ಯುದ್ಧಕ್ಕೆ ಒಂದು ಮುಕ್ತಾಯ ಬೇಕು. ನನ್ನ ಮನಸ್ಸಾಕ್ಷಿನೇ ನನಗ್ ಸಾಕ್ಷಿ. ಹೀಗೆಲ್ಲ ಆಗ್ಬಾರ್ದಿತ್ತು ಅಂಕಲ್. ಅವ್ರನ್ನ ಸಾಯಿಸಿ ನೀವು ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಐ ಆಮ್ ಎ ಗ್ರೇಟ್ ಸೋಲ್ಜರ್ ಬಟ್ ಎ ಬ್ಯಾಡ್ ಫಾದರ್. ಪ್ರೀತಿ ಮಾಡೋದೇ ಗೊತ್ತಿಲ್ಲ. ಒಬ್ಬನೇ ಇದ್ದಿದ್ದು ನನಗೋಸ್ಕರ ಅವ್ರು ತಿರ್ಗಾ ಬಂದ್ರು. ನೋಡ್ದಾಗ್ಲೇ ನನಗೆ ಗೊತ್ತಾಗಿತ್ತು ತಂದೆ ಅಂದ್ರೆ ಹೇಗಿರ್ಬೇಕು ಅಂತ. ಅವ್ನು ನನಗೂ ಪ್ರಾಣನೇ ಅಂಕಲ್, ನನಗೂ ಕೂಡ ಪ್ರಾಣನೇ. ಮತ್ತೆ ಆ ಪ್ರಾಣನ ಯಾಕೆ ತಗದಿಯೋ? ನಾನ್ ಹೇಗ್ ತೆಗಿತೀನಿ ಅಂಕಲ್? ನನ್ನ ಮಗನ್ನ ಯಾಕೆ ಸಾಯಿಸ್ದೆ?
ನನ್ನ ಮಗನ ಯಾಕೆ ಸಾಯಿಸ್ತೀಯೋ? ನನ್ನ ಮಗನ ಯಾಕೆ ಸಾಯಿಸಿದ್ಯೋ ಹೇಳು ಅಂಕಲ್. ಅಂಕಲ್ ಕಾಲ್ ಮೀ ಸರ್. ಸರ್ ಸರ್, ನೀನು ಕುಡ್ದಿರೋ ವಿಷದಿಂದಲೇ ಸಾಯ್ತೀಯ. ನಿಜ ಹೇಳಿ, ಔಷಧಿಯಿಂದ ಬದುಕ್ತೀಯ? ಸರ್, ಸಾಯಿಸಿದವರು ಸರ್, ನನ್ನ ಕ್ಯಾಶ್ ತಗೊಂಡೆ ಅಷ್ಟೇ. ಅವ್ರು ಕೊಡೋ ದುಡ್ಡು ಆಸೆ ಪಟ್ಟು ಆಕ್ಸಿಡೆಂಟ್ ತರ ಕ್ರಿಯೇಟ್ ಮಾಡಿದೆ. ಮ್ಯೂಸಿಕ್ ಮಾತ್ರ ಹಾಕಿದ್ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್, ಆಂಟಿಡೋಟ್ನ ನನಗೆ ಕೊಡಬೇಡಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಪ್ಲೀಸ್ ಸರ್. ಯುದ್ಧ ನಾವು ಇಷ್ಟಿಂದ ಮುಗಿಸೋದಿಕ್ಕೆ ನಾನೇ ನಿನ್ನ ತರ ಹಾವನ್ಕೊಂಡಿನ ಸೋಲ್ಜರ್ ಕಣೋ. ಮುದುಕ್ ನನ್ನ ಮಗನೇ, ನನ್ನ ಜೊತೆನೆ ಆಟ ಆಡ್ತೀಯ ಸಾರ್? ಪಟೇಲ್ ಸಾರ್, ಏನ್ ಬೇಕು ಸಾರ್? ನಿಜ ಬೇಕಾ ಸಾರ್? ನಿನ್ ಮಗನ ಯಾರೋ ಸಹಿಸಕ್ ನಾನು ಸಹಾಯ ಮಾಡ್ಲಿಲ್ಲ ಸಾರ್. ಸಾಯಿಸಿದ್ದೆ ನಾನು ಸಾರ್, ನಾನೇ ಸಾಯಿಸಿದ್ದು. ಯಾಕೆ ಗೊತ್ತಾ? ಅವನಿಗೂ ನಿನ್ ಹಾಗೆ ದೇಶಭಕ್ತಿ. ಹಲೋ ಡಾಕ್ಟರ್, ಇದು ಡಿ ಆರ್ ಕೇಸ್. ಆ ಜರ್ನಲಿಸ್ಟ್ ಬದುಕಬಾರ್ದು. ಯಾರನ್ನೂ ಬಿಡೋದಿಲ್ಲ ಈ ಕೇಸ್ ಸಂಬಂಧ. ಬಿಡೋದಿಲ್ಲ ಅವನ್ ಪಟೇಲ್. ಅವನಿಂದ ಡಿ ಆರ್, ಡಿ ಆರ್ ಇಂದ ನಾನ್ ಸಿಕ್ಕಾಕೋತೀನಿ. ಯಾರವನು? ಹೆಸರು ವಲ್ಲಭ್. ವಾಟ್, ಸಾಯಿಸ್ಬಿಟ್ಯಾ? ಈಸ್ ಎನ್ ಎನ್ ಆರ್ ಐ. ಎಷ್ಟು ಬೇಕು? ಬದುಕೆ ಇದೆಯಾ? 5 crores ಅಂಡ್ ಲಾಸ್ ವೇಗಸ್ ಟ್ರಿಪ್. ಅದು ನಾನು ನಿನ್ನಿಂದ ಕ್ಯಾನ್ಸಲ್ ಮಾಡ್ಬೇಕಾಗಿ ಬಂತು. ಏರ್ಪೋರ್ಟಲ್ಲಿ ನನ್ನ ಕೈ ಮೇಲೆ ಬಿದ್ದೆ, ಅದು ಪಬ್ಲಿಕ್ ಪ್ಲೇಸ್ ಆಗೋಯ್ತು. ಅದಾದ್ಮೇಲೆ ಹಾಸ್ಪಿಟಲಲ್ಲಿ ಸಿಕ್ಕಿದ್ದೆ. ಆ ನನ್ನ ಮಗ ಡಿ ಆರ್ ಬಂದ, ಸತ್ತ. ನನ್ಗೆ ಎಷ್ಟು ಲಾಸ್ ಗೊತ್ತಾ? 50 crores. ಛೀ, ಪ್ರತಿ ಸಾರಿ ಲಾಸ್ಟಲ್ಲಿ ಸೋಲ್ತಾ ಇದ್ದೀನಿ, ಬಟ್ ದಿಸ್ ಟೈಮ್ ಐ ಆಮ್ ನಾಟ್ ಗೋನ್ ಅ ಲೂಸ್. ಮುದ್ದಿನ ಮಗಳೇ, ನಿನ್ ತಾತ ಇನ್ ಹೇಳೋದಿಲ್ಲ. ಈಸ್ ಫಿನಿಶ್ಡ್. ಜಾಕ್ ಪಟ್ ಹೊಡಿಯೋ ನನ್ನ ಜಾಕ್ ಕ್ಯಾಸ್ ಮಾಡ್ಬಿಟ್ಟಲೆ. ಮುದ್ದು ಮಗಳೇ, ಒಂದು ಹಾಡು ಹೇಳು, ತಾತ ಎದೊಳ್ತಾರ ನೋಡೋಣ. ನಿನ್ ತಾತ ಇನ್ ಹೇಳೋದಿಲ್ಲ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧ ಗುಜರಾತ ಮರಾಠ ಬಾವಿಳ ಉತ್ಕಳ ಗಂಗಾ ವಿಂಜ ಹಿಮಾಚಲ ಯಮುನಾ ಗಂಗ ಉಚ್ಚಲ ಜಲಧಿ ತರಂಗ. ತವ ಶುಭ ನಾಮೇ ಜಾಗೇ, ತವ ಶುಭ ಆಶಿಷ ಮಾಗೇ, ಗಾಯೇ ತವ ಜಯ ಗಾ.
ಪಟೇಲ್ ತಾತ? ಬೇಡಮ್ಮ, ಪಟೇಲ್ ಅಂತ ಕರೆದ್ರೇನೆ ಚೆನ್ನಾಗಿರುತ್ತೆ. ಓಕೆ ಪಟೇಲ್, ಯಾವ್ದಾದ್ರೂ ಗೇಮ್ ಆಡೋಣವಾ? ಅದೇನು, ಸ್ಕೂಲ್ಗೆ ಹೋಗಲ್ವಾ? ಹೇಗ್ ಹೋಗ್ತೀನಿ, ನೀನಂತೂ ನನ್ನ ಬಿಟ್ಟಿರೋದಿಲ್ಲ, ನಿನ್ನಂತೂ ಸ್ಕೂಲ್ಗೆ ಬರೋದಿಕ್ ಬಿಡಲ್ಲ. ನಮ್ಗೀಗ ಎಲ್ಲ ಹ್ಯಾಪಿ ಹಾಲಿಡೇಸ್. ಮನಸ್ಸು ಮಮತೆಯ ಕದವ ತಟ್ಟಿದಂತೆ ಚಂದ್ರಂಗೂ ಸಣ್ಣ ನಗುವು ಹುಟ್ಟಿದಂತೆ ಉಸಿರು ಇರುವ ಪ್ರತಿ ನಿಮಿಷವು ನನದಾದಂತೆ ನೆನಪರಾಶಿಯಿಂದ ಘಟನೆ ಬಳಿ ಬಂದಂತೆ ತಾಳ ಬಂಧನ ತಳ್ಳಿಗ ಪ್ರೀತಿಯ ಬಾಗಿಲು ತೋರಣವಾದಂತೆ ಸಣ್ಣ ಕಣ್ಣೀರು ಬಂದಾಗ ಕೆನ್ನೆಯ ಮೇಲೊಂದು ಚಿತ್ರವೇ ನಿಂತಂತೆ ನೋವು ಮೀಸೆಯ ತಿರುವಿ ಸಣ್ಣಗೆ ನಕ್ಕಂತೆ ಕನಸು ಬಂದಿರಲು ಚಂದಾನೆ ಆದಂತೆ ಈ ವೇಳೆ ಎಂದಿಗೂ ಹೀಗೆ ಇರೋ ಸುಂದರ ಮಾತುಗಳು ಜಗವೇನೇ ಕೆತ್ತಂತೆ ಈ ಪಾಡು